ಅದಕ್ಕೆ ಚಾಪ್ಟರ್ ಸಿಕ್ಸ್ ಪೇಜ್ ನಂಬರ್ 129 ಇಂಗ್ಲಿಷ್ ಅಲ್ಲಿ ಫಿಫ್ತ್ ಒನ್ ಚಾಪ್ಟರ್ ಓದಿ ಹೆಡಿಂಗ್ ಓದಿ ಮಾಡ್ತಾ ಪಾಪ ನಿರ್ಭರ ಪ್ರಿಯ ಮಧ್ಯಸ್ಥಗಾರ ದಾವಿದನ ಮಗನು ದಾವಿದನ ಮಗನು ಹೇಗೆ ದಾವಿದನ ಮಗನು ಹೇಗೆ ಯೋಸೇಫನ ಮೂಲಕವಾಗಿ ಸಾಲಮೋನನ ವಂಶಾವಳಿ ನೋಡಿ ಯೋಸೇಫಿನ ವಂಶಾವಳಿ ಅಂದ್ರೆ ಸಾಲಮೋನ ಮುಖಾಂತರ ಬಂದಂತ ವಂಶಾವಳಿ ಹಿಂಗೆ ಯೇಸು ಕ್ರಿಸ್ತು ಅದಲ್ಲಿ ಹುಟ್ಟಿದ್ರು ಸೊ ಈ ಪ್ರಕಾರ ಹಿಂಗೆ ದಾವಿದಿನ ಮಗ ಹಿಂಗಾದ್ರು ಅಂತ ಹೇಳ್ತಾರೆ ಆಮೇಲೆ ಅದಲ್ಲ ಸೊ ನಾಥಾನಿನ ಮುಖಾಂತರವಾಗಿ ಯಾರ ವಂಶಾವಳಿ ಅಂತಂದ್ರೆ ಈ ಒಂದು ಯೇಸು ಕ್ರಿಸ್ತನ ವಂಶಾವಳಿ ಅದು ಹಿಂಗೆ ಬಂತು ಅಂತ ಏನ್ ಮಾಡ್ತಾರೆ ಅಲ್ಲಿ ಮರಿಯಾಳ ಮುಖಾಂತರ ಬಂತು ಹಿಂಗೆ ಅಂತ ಬಿಟ್ಟು ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಆಮೇಲೆ ನೋಡಿದ್ರ ಒಂದು ವಚನ ಇದೆಲ್ಲ ಎಸೆಕಿಯೇಲಲ್ಲಿ 21 ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೆಡೆ ಇದ್ದನ್ನು ಮೇಡೆ ಮಾಡೋ ಮೇಡೆ ಇದ್ದನ್ನು ಕೆಡೆ ಮಾಡೋ ಇದ್ದಿದ್ದನ್ನು ಎಲ್ಲಾನು ವ್ಯತ್ಯಾಸ ಮಾಡೋ ಅಂತ ಹೇಳ್ತಾರಲ್ಲ ಆ ವಚನದ ಅರ್ಥ ಏನು ಸೊ ಅಂದ್ರೆ ಕೆಡೆ ಇದ್ದದ್ದು ಯಾವ್ದನ್ನ ಮೇಗಡೆ ಮಾಡುದು ಯಾವ್ದು ಮೇಗಡೆ ಇತ್ತು ಅದನ್ನ ಕೆಡೆ ಮಾಡೋದ್ರ ಅರ್ಥ ಏನು ಅಂತ ಹೇಳ್ತಾರೆ ಆಮೇಲೆ ಯೇಸು ಕ್ರಿಸ್ತನ್ಗೆ ದಾವಿದನ ಒಂದು ಕರ್ತನು ಅಂತ ಅಂದ್ಬಿಟ್ಟು ಆ ಟೈಟ್ಲ್ ಕರೆಕ್ಟ್ ಆಗಿ ಯಾವಾಗ ಅಪ್ಲೈ ಆಗ್ತದೆ ದೇವರ ಒಂದು ವೇದ ಪ್ರಕಾರ ಅಂತ ಹೇಳ್ತಾರೆ ಆಮೇಲೆ ದಾವಿದನ ಒಂದು ಬೇರು ಬುಡ ಮತ್ತೆ ಕೊಂಬೆ ಹಿಂಗೆ ಅಟ್ ಎ ಟೈಮ್ ಯೇಸು ಕ್ರಿಸ್ತ ಹಿಂಗಾಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಗಿಡ ಇತ್ತು ಅಂದ್ರೆ ಗಿಡಕ್ಕೆ ಬೇರೆ ಆಗಿರ್ಬೇಕು ಇಲ್ಲ ಏನಾಗಿರ್ಬೇಕು ಅವರು ಒಂದು ಕೊಂಬೆ ಆಗಿರ್ಬೇಕು ಅಂದ್ರ ಎರಡು ಹಿಂಗಾಗದಿಕ್ ಸಾಧ್ಯ ಆಮೇಲೆ ನೋಡ್ರಿ ಏನಂತಾರೆ ನಿತ್ಯನಾದ ತಂದೆ ಈ ಒಂದು ಪದಕ್ಕೆ ಈ ಒಂದು ಬಿರುದುಗೆ ಇರಂತ ಒಂದು ಅರ್ಥ ಏನು ಅಂತ ಆಮೇಲೆ ಸುರಕ್ಷಿತವಾಗಿರುವುದು ಏನೋ ಸುರಕ್ಷಿತವಾಗಿರೋದು ಮತ್ತೆ ಅನ್ವಯ ಸುರಕ್ಷಿತ ಅಂತಲ್ಲ ಹೆಂಗೆ ಪಡ್ಕೊಂಡ್ರು ಅಂತ ಹೌ ಸೆಕ್ಯೂರ್ಡ್ ಅಂಡ್ ಹೌ ಟು ಬಿ ಅಪ್ಲಿಕೇಬಲ್ ಅಂತ ಹೇಳ್ತಾರೆ ಇದು ಹೆಂಗೆ ಪಡ್ಕೊಂಡ್ರು ಇದು ಹೆಂಗೆ ಯೇಸು ಕ್ರಿಸ್ತನಿಗೆ ಅನ್ವಯಿಸ್ತದೆ ಅಂತ ಹೇಳ್ಬಿಟ್ಟು ಆಮೇಲೆ ಕ್ರಿಸ್ತನ ಮಕ್ಕಳು ಯಾರು ಯೇಸು ಕ್ರಿಸ್ತನ ಮಕ್ಕಳು ಅಂದ್ರೆ ಯಾರು ಅಂದ್ರೆ ಯೇಸು ಕ್ರಿಸ್ತನಿಗೆ ಸಭೆಗೆ ಏನಾಗಬೇಕು ಮಕ್ಕಳಾಗಬೇಕಾ ಅಂತ ನೋಡೋಣ ಇಲ್ಲ ಸಹೋದರಲ್ವಾ ಮತ್ತೆ ಅಂದ್ರೆ ಈ ಒಂದು ಯೇಸು ಕ್ರಿಸ್ತನ ಮಕ್ಳು ಯಾರು ಅಂತ ಒಂದು ಪ್ರಶ್ನೆ ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರ ಮಕ್ಕಳು ನೋಡ್ರ ಯೇಸು ಕ್ರಿಸ್ತನ ಒಂದು ದೇವರಾದಂತ ತಂದೆಯ ಮಕ್ಕಳು ಯಾರು ಅದರ ಏನಂದ್ರೆ ಯೇಸು ಕ್ರಿಸ್ತನ ಮಕ್ಳು ಬೇರೆ ಆಮೇಲೆ ಯೇಸು ಕ್ರಿಸ್ತನ್ಗಿದ್ದಂತ ದೇವರಿಗೆ ಇರಂತ ಮಕ್ಳುಗಳು ಬೇರೆ ಇವೆರಡರದ್ದು ಒಂದು ಏನಂತೆ ಒಂದು ಎರಡು ಸಪರೇಷನ್ ಹಿಂಗೆ ಅಂದ್ರೆ ಎರಡು ಹಿಂಗೆ ಬೇರೆ ಬೇರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ನ ಹೇಳ್ತಾರೆ ಅದರ ಓದಿ ನೆಕ್ಸ್ಟ್ ಮುಂದಕ್ಕೆ ಕ್ರಿಸ್ತನ ವಿಷಯವಾಗಿ ನಿಮಗೆ ಹೇಗೆ ತೋರುತ್ತದೆ ನೋಡ್ರ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಈ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಈ ಪರಿಸರ ಸದಸ್ಯರು ಅವ್ರು ಇವರೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತ ಅಂತ ಅನೇಕ ಒಂದು ಕ್ವಶನ್ಸ್ ಆಗ್ತಾರೆ ಬೇಕಾದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಸರಿಯಪ್ಪ ನಾನು ಒಂದು ಕ್ವಶನ್ ಕೇಳ್ತೀನಿ ಏನ್ ಮಾಡಿ ನೀವು ನನಗೆ ನನಗೆ ಉತ್ತರ ಹೇಳಿ ಏನ್ ಮಾಡ್ತಾರೆ ಒಂದು ಕ್ವಶನ್ ಆಗ್ತಾರೆ ನೋಡಪ್ಪ ಯೇಸು ಕ್ರಿಸ್ತನ್ ಅಂತಂದ್ರೆ ಯಾರು ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಕ್ರಿಸ್ತನ್ ಅಂದ್ರೆ ಯಾರು ನೀವು ಯಾರ ಮಗ ಅಂತ ತಿಳ್ಕೊಂತೀರಾ ಅಂತ ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಆಗ್ತಾರೆ ಅದಕ್ಕೆ ಉತ್ತರ ಕೊಡ್ತಾವ್ರು ಅವ್ರು ಯಾರು ಏನಂತ ಉತ್ತರ ಕೊಡ್ತಾರೆ ಅವ್ರು ಯಾರಂತಂದ್ರೆ ದಾವಿದಿನ ಮಗನು ಅದೇನು ಉತ್ತರ ಕೊಡ್ತಾರೆ ದಾವಿದನ ಮಗನು ಅದೇ ಕ್ರಿಸ್ತನು ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ ಅದೇ ಯೇಸು ಕ್ರಿಸ್ತು ಏನು ಉತ್ತರ ಕೊಡ್ತಾವ್ರು ಇನ್ನೂ ಸದ್ಯ ಅದೇನು ಪ್ರಶ್ನೆ ಆಗ್ತಾರೆ ಹೋದಿಷ್ಟು ಮುಂದೆ ಕೊರಿ ನೋಡ್ರ ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಅಂತಂದ್ಬಿಟ್ಟು ದಾವಿದ ಹೆಂಗೆ ಹೇಳಕ್ ಸಾಧ್ಯ ಇವಾಗ ಕರ್ತನು ಅಥವಾ ಒಡೆಯನು ಈ ದಾವಿದನ್ಗೆ ಏನಾಗ್ಬೇಕು ಕುಮಾರನಾಗ್ಬೇಕಾದ್ರೆ ದಾವಿದ ಹೆಂಗೆ ಆತನ ಮಗನ್ನೇ ಒಡೆಯ ಅಥವಾ ಕರ್ತನು ಅಂತ ಹೇಳಕ್ ಸಾಧ್ಯ ಅಂತ ಏನ್ಬಿಟ್ಟು ಒಂದು ಒಂದು ಪ್ರಶ್ನೆ ಆಗ್ತಾರೆ ಅದರ ಓದಿ ಮುಂದೆ ಹೋಗಿ ಸರ್ ನೋಡಿ ಪವಿತ್ರಾತ್ಮ ಪ್ರೇರಿತನಾಗಿ ಪ್ರೇರಿತನಾಗಿ ಆತನನ್ನು ಒಡೆಯೋನು ಹೆಂಗದು ಒಡೆಯನ ಅಂತಂದ್ಬಿಟ್ಟು ಹೇಳೋದು ಹೆಂಗೆ ಅಂತ ಹೇಳ್ತಾರೆ ಅಂದ್ರೆ ಹಂಗಿರ್ಬೇಕ್ರೆ ದಾವಿದನ ಕುಮಾರ ಆಗಿ ಮೇಲೆ ಯೇಸು ಕ್ರಿಸ್ತ ದಾವಿದನ್ ಏನಾಗ್ಬಿಡ್ದು ಒಡೆಯನ ಆಗ್ಬಾರ್ದು ಅದರ ಕರ್ತನ ಆಗ್ಬಾರ್ದು ಅದರ ಅಂದ್ರೆ ಏನಾಗ್ಬಾರ್ದು ಅವ್ರಿಗೆ ಅವರು ಲಾರ್ಡ್ ಆಗ್ಬಾರ್ದು ಹಂಗಿರ್ಬೇಕ್ರೆ ಹೆಂಗೆ ಮಗನಾಗಿದ್ದುಕೊಂಡು ಹೆಂಗೆ ದಾವಿದನ್ ಏನಾದ್ರು ಒಡೆಯನಾದ್ರು ಅಂತ ಏನ್ ಮಾಡ್ತಾರೆ ಈ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಫರಿಸಾಯ ಸದಸ್ಯರಿಗೆ ಕೇಳ್ತಾರೆ ಅದರ ಅದೇ ನೋಡ್ಬೇಕ್ರೆ ನೋಡಪ್ಪ ಇವನ್ ನೀವ್ ಹೇಳೋದು ಕರೆಕ್ಟ್ ಆಗಿತ್ತು ಅಂದ್ರೆ ದಾವಿದನ್ ಹಿಂಗೆ ಪವಿತ್ರಾತ್ಮದಿಂದ ಭರಿತವನಾಗಿ ಹಿಂಗೆ ಹೇಳ್ದ ಅಂತ ಹೇಳ್ತಾರೆ ಅದ್ರ ಅದ್ರ ಇಂಗ್ಲಿಷ್ ಬಿಡ್ತಾರೆ ಹೌ ದೆನ್ ಡೇವಿಡ್ ಇನ್ ಸ್ಪಿರಿಟ್
ಕಾಲ್ ಹಿಮ್ ಲಾರ್ಡ್ ಅಂತ ಬರ್ತಾರೆ ಅದರ ತಮಿಳು ಏನು ಏನು ಅಂತ ವಾರ್ತೆ ಅದಕ್ಕಿಂತ ಮುಂಚೆ ಆತ್ಮದಲ್ಲಿ ಅಂತ ಬಂತಲ್ಲ ಪರಶುದ್ಧಾವಿನಾಲೆ ಎಂಬಿ ಚೆನ್ನಾಗ ಪರಶುದ್ಧಾವಿನಲ್ಲಿ ಏನ್ ಹೇಳುದು ಅಂತ ಹೇಮಿ ನೀವು ಪರಶುದ್ಧಾವಿ ಬಂದು ತುಂಬಿಕೊಂಡು ಹೇಳ್ತಾ ನೋಡ್ಬೇಕ್ರೆ ಇಲ್ಲ ಪರಶುದ್ಧಾವಿನ ಪ್ರೇರಣೆ ಆಗಿ ಅದರ ಹಂಗ ಪರಶುದಾವಿಗೆ ತಪ್ಪು ಹೇಳ್ಕೊಬಿಡ್ತಾ ಅಂತಂದ್ರೆ ಇಲ್ಲ ಕರೆಕ್ಟ್ ಆಗಿ ಹೇಳ್ಕೊಟ್ಟಿರ್ಬೇಕಂದ್ರೆ ಇದು ಅರ್ಥ ಏನು ಅದ್ರ ಹೆಂಗಿದ ಅಪ್ಲೈ ಆಗ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇದನ್ನ ಇಲ್ಲಿ ಏನ್ ಮಾಡ್ತಾರೆ ಈ ಒಂದು ಪಾಯಿಂಟ್ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಅಂದ್ರೆ ಹೆಂಗ್ ಅಪ್ಲೈ ಆಗ್ತಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾ ಏನಂದ್ರೆ ಯೇಸು ಕ್ರಿಸ್ತ ಇವಾಗ ಏನಾಗಿದ್ದಾರೆ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತ ಏನಾಗಿರ್ತಾರೆ ದಾವಿದನ್ಗೆ ಮಗ ಎರಡನೇ ಬರುವಿಕೆಯಲ್ಲಿ ಒಡೆಯ ಅದರ ಸರಿ ಇದ್ರ ಇದ್ರ ಇನ್ನರ್ ಮೀನಿಂಗ್ ಗಳು ಏನು ಅಂತ ಹೇಳ್ಬಿಡ್ತಾರೆ ಬ್ರದರ್ ಅಸಲ್ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದು ಓದನ ಅಂತ ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಅಲ್ಲ ಓದಿ ನೋಡೋಣ ಆತನನ್ನು ಒಡೆಯನಂತ ಹೇಳಿದನಂತೆ ಮಗನಾಗುವುದು ಹೇಗೆ ಅಂದನು ಮತ್ತೆ 22:42-45 ಈ ಪ್ರಶ್ನೆ ಚರ್ಚೆಯು ನಮ್ಮ ಕರ್ತನ ಪೂರ್ವ ಅಸ್ತಿತ್ವದ ಕುರಿತಾಗಿ ಇರುವುದಲ್ಲ ನೋಡ್ರ ಇಲ್ಲಿರಂತ ಒಂದು ಪಾಯಿಂಟ್ ಇಲ್ಲಿ ದಾವಿದನ ಒಂದು ಮಗನು ಅಂತ ಹೇಳ್ಬೇಕ್ರೆ ಯೇಸು ಕೃಷ್ಣ ಪ್ರೀ ಎಕ್ಸಿಸ್ಟೆನ್ಸ್ ಬಗ್ಗೆ ಏನ್ ಮಾಡ್ತಾ ಇಲ್ಲ ಅಲ್ಲಿ ಹೇಳ್ತಾನೆ ಇಲ್ಲ ಪ್ರೀ ಎಕ್ಸಿಸ್ಟೆನ್ಸ್ ಏನೋ ಅವರ ಭೂಲೋಕದಲ್ಲಿ ಬಂದು ಆ ಒಂದು ಮಾಂಸದಲ್ಲಿ ತನ್ನ ಒಂದು ಜೀವನ ಸಾಗಿಸೋದಕ್ಕಿಂತ ಮುಂಚೆ ಇರೋಂತ ಜೀವನದ ಬಗ್ಗೆ ಹೇಳ್ತಾನೆ ಇಲ್ಲ ಅಲ್ಲಿ ಅಂದ್ರೆ ಅಲ್ಲಿ ಹೇಳ್ತಾರೆ ಯಾವ್ದ್ರ ಬಗ್ಗೆ ಅಂದ್ರೆ ಅವ್ರ ಭೂಲೋಕದಲ್ಲಿ ಜನ್ಮ ತಗೊಂಡ್ರಲ್ಲ ಅದಾಗಿದ ನಂತರ ಬಂದಿರುವಂತ ಒಂದು ಒಂದು ಕಾರ್ಯದ ಬಗ್ಗೆ ಹೇಳ್ತಾ ಇದ್ರು ಹೊರತು ಅದಕ್ಕಿಂತ ಮುಂಚಿದ ಬಗ್ಗೆ ಹೇಳ್ತಾನೆ ಇಲ್ಲ ಆಮೇಲೆ ಆದರೆ ನಾವು ನೋಡುವಂತೆ ಯೇಸು ತನ್ನ ತಾಯಿಯಾದ ಮರಿಯಳಲ್ಲಿ ಮಾನವ ರೂಪವನ್ನು ಧರಿಸಿ ಗರ್ಭ ತಾಳಿದ್ದರಿಂದ ಆತನು ಮಾನವ ಕುಟುಂಬದೊಂದಿಗೆ ಸಂಬಂಧ ಹೊಂದಿದವನಾಗಿದ್ದಾನೆ ಅದರ ಇದನ್ನ ಚೆನ್ನಾಗಿ ಗೊತ್ತು ಕಳೆದ ಯೇಸು ಕೃಷಿ ಯಾರ ಮುಖಾಂತರ ಜನ್ಮ ತಗೊಂಡಿದ್ದು ಮರಿಯಾಳ ಮುಖಾಂತರ ಮಾಡ್ದು ಜನ್ಮ ತಗೊಂಡು ಅದನ್ನ ನೋಡ್ಬೇಕಾದ್ರೆ ಸ್ವಾಭಾವಿಕವಾಗಿ ಒಂದು ಮನುಷ್ಯ ತರನೇ ಮಾಂಸನೇ ಮಾಡಿದ್ರು ಅವರು ಹುಟ್ಟಿದ್ರನ್ನ ನೋಡ್ತೀರಿ ಅದರ ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಒಂದು ಭೂ ಸಂಬಂಧವಾದಂತ ಒಂದು ಪ್ರಯಾಣ ಶುರು ಆಗಿದೆ ಮರಿಯಾಳ ಒಂದು ಗರ್ಭದಿನದಲ್ಲಿ ಅಲ್ಲಿ ಪ್ರಾರಂಭ ಆಯ್ತು ಆಮೇಲೆ ಮರಿಯಳ ವಂಶಾವಳಿಯು ದಾವಿದನ ಮಗನಾದ ನಾತಾನನ ಮೂಲಕವಾಗಿ ದಾವಿದನವರೆಗೆ ಹಿಂದಕ್ಕೆ ಹೋಗುವುದಾಗಿದೆ ನೋಡ್ರ ಅದೇನ್ ಮಾಡ್ತಾರೆ ಯೇಸು ಕೃಷ್ಣ ವಂಶಾವಳಿ ಅಂತಂದ್ಬಿಟ್ಟು ಎರಡು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಒಂದು ಮತಾಯನ ಬರೆದಂತ ಸುವಾರ್ತೆ ಕೊಟ್ಟಿದ್ದಾರೆ ಇನ್ನೊಂದು ಲೂಕನ ಬರೆದಂತ ಸುವಾರ್ತೆ ಕೊಟ್ಟಿದ್ದಾರೆ ಆದ್ರೆ ಎರಡಿಗೂ ನೋಡ್ಬೇಕಾದ್ರೆ ಕೆಲವೊಂದು ವ್ಯತ್ಯಾಸ ಇದೆ ಲೂಕನ ಬರೆದಂತ ಸುವಾರ್ತೆ ನೋಡ್ಬೇಕಾದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಯೇಸು ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಅವರು ಒಂದು ನಾತಾನಿನ ಒಂದು ವಂಶದಿಂದ ಏನ್ ಮಾಡ್ತಾರೆ ಇದನ್ನ ಇದನ್ನ ತಗೊಂತಾರೆ ನೋಡಿ ಇದು ಓದಿ ವಚನ ಲೂಕ 3:31 ನೋಡಿ ಇವನು ನಾತಾನನ ಮಗನು ಆಮೇಲೆ ದಾವಿದನ ಮಗನು ಅಂತ ಹೇಳ್ತಾರೆ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಜೀನ ಎಲ್ಲ ಜಲ್ ಬರ್ತಾರೆ ದಾವಿದವರೆಗೂ ಬರ್ತಾರೆ ದಾವಿದ ಆಮೇಲೆ ಏನ ಬರ್ತಾರೆ ಇಲ್ಲಿ ನಾತಾನ್ಗೆ ಬರ್ತಾರೆ ಅದರ ಈ ನಾತಾನ್ಗೆ ಬಂದ್ಬಿಟ್ಟು ಈ ಜೀನಿಯಾಲಜಿ ಏನಾಗ್ತಾರೆ ಇಲ್ಲಿ ಇನ್ನೊಂದ್ ಕಡೆ ಕಂಟಿನ್ಯೂ ಆಗ್ತದ ಇದೇ ಜೀನಿಯಾಲಜಿ ನಾವೇನ್ ಮಾಡೋಣ ಇವಾಗ ಇದಲ್ಲಿ ಓದಿದ್ದೀನಿ ಇಲ್ಲಿ ಮತಾಯದಲ್ಲಿ 1 ಮ್ಯಾಥ್ಯೂ 1 6th ವರ್ಷ ನೋಡಿದ್ದೀನಿ ಸರ್ ಹಾ ಇಷೆಯನು ಅರಸನಾದ ದಾವಿದನನ್ನು ಪಡೆದನು ದಾವಿದನು ಊರಿಯನ ಹೆಂಡತಿಯಾಗಿದ್ದವನಲ್ಲಿ ಸೋಲೋಮೋನನ್ನು ಪಡೆದ್ರು ನೋಡಿ ಇಲ್ಲಿ ಏನ್ಬಿಡ್ತು ಅಲ್ಲಿಂದ ಇಲ್ಲಿವರೆಗೂ ಕರೆಕ್ಟ್ ಆಗಿತ್ತು ದಾವಿದ ಇಲ್ಲಿ ಆಗಿದ ತಕ್ಷಣ ದಾವಿದ ಅಂತ ಏನ್ಬಿಡ್ತಿಲ್ಲಿ ಇಲ್ಲಿ ಸೋಲೋಮೋನ್ ಬಂದ್ಬಿಡ್ತು ಅಲ್ಲಿ ಏನ್ ಮಾಡಿದ್ರೆ ದಾವಿದ್ ನಂತರ ಏನ್ ಕೊಡಿದಾರೆ ನಾತಾನ್ನ ಕೊಡಿದ್ದಾರೆ ಅದರ ಇವಾಗ ಇದ್ರಲ್ಲಿ 16 ವಚನ ಓದಿ ಮತ್ತೆ ಅದರಲ್ಲಿ 1:16 ಯಾಕೋಬನು ಮರಿಯಳ ಗಂಡನಾದ ಯೋಸೇಫನನ್ನು ಪಡೆದ ನೋಡೋದ ಯಾರನ್ನು ಪಡ್ಕೊಂಡ್ರಂತೆ ಯೋಸೇಫನನ್ನ ಪಡ್ಕೊಂಡ್ರು ಅಂತ ಏನ್ಬಿಡೋದು ಕೊಟ್ಟರೆ ಅಲ್ವರ ಇವಾಗ ಏನ್ ಮಾಡಿದ್ರೆ ಲೂಕ 3:23 ಓದಿ ಮರಿಯಾಳಲ್ಲಿ ಯೋಸೇಫನಲ್ಲಿ ಯಾರನ್ನು ಪಡ್ಕೊಂಡ್ರಂತೆ ಏನಂತೆ ಯಾರ ಎಣಿಕೆಯಲ್ಲಿ ಜನರ ಎಣಿಕೆಯಲ್ಲಿ ಯಾರ ಮಗನಂತೆ ಜೋಸೆಫಿನ ಮಗನ ಜೋಸೆಫ್ ಯಾರೋ ಮುಂದಕೋರಿ ಜೋಸೆಫನ್ ಯಾರ ಮಗನಂತೆ ಇವಾಗ ಇದನ್ನೇ ಇಲ್ಲಿ ನೋಡಿದ್ರೆ ಏನ್ ಬಂತು ಮತ್ತೆ 1:16 ಓದಲ್ಲ ಏನ್ ಬಂತು ನೋಡ್ರ ಏನಂತ ಏನಂತ ಬಂತಲ್ಲಿ
ಇಲ್ಲೇನ್ ಬಂತು ಇಪ್ಪತ್ಮೂರಲ್ಲಿ ನೋಡ್ತಾ ಹಂಗ ಹೇಳು ಏನಿದೆ ಅಂದ್ರೆ ಯೋಸೇಫ್ಗೆ ಜನ ತಂದೆ ಎಲಿ ಮತ್ತೆ ಯಾಕೋಬ್ ಅಂತ ಇಬ್ರು ತಂದೆ ಇದ್ರಂದ್ರೆ ಇಲ್ಲ ಅದ್ರ ಇದರ್ಥ ಏನು ಅರ್ಥ ಆಕ್ಚುಲಿ ಏನಂದ್ರೆ ಇಲ್ಲಿ ಎಲಿಯ ಮಗನು ಅಂತಂತ ಹೇಳ್ಬೇಕಾದ್ರೆ ಆಕ್ಚುಲಿ ಈ ಎಲಿ ಅಂತಂತ ಹೇಳ್ಬೇಕಾದ್ರೆ ಇದು ಮರಿಯಾಳ ತಂದೆ ಅಂತೆ ಆ ಕಾಲ ಏನ್ ಮಾಡೋರು ಅಂತಂದ್ರೆ ಮದುವೆ ಆಗಿದ್ಮೇಲೆ ಹೆಂಡತಿಯವರು ತಂದೆ ಕೂಡ ಏನ್ ಮಾಡೋರು ಅಂತಂದ್ರೆ ತಂದೆ ಅಂತ ಮಾಡೋರು ಅಡ್ರೆಸ್ ಕೊಡೋರು ಇವಾಗ ಏನ್ ಮಾಡ್ತಾರೆ ಮಾವ ಅಂತ ಏನ್ ಮಾಡ್ತಾರೆ ಅಡ್ರೆಸ್ ಕೊಡ್ತಾ ಇದ್ರು ಆ ಕಾಲದಲ್ಲಿ ಹಂಗಿಲ್ಲ ಅಥವಾ ಫಾದರ್ ಇಲ್ಲ ಅಂತ ಕರೀತಾರೆ ಏನ್ ಮಾಡೋರು ತಂದೆ ಅಂತಾನೆ ಮಾಡೋರು ಇವಾಗ ನಮ್ಮ ಸೌತ್ ಇಂಡಿಯಾಲಿ ಇದೇ ಕರಿತೀರಿ ಅಂತ ಅತ್ತೆ ಮಾವ ಅಂತೆಲ್ಲ ನಾರ್ತ್ ಇಂಡಿಯಾಗೆಲ್ಲ ಹೋಗ್ಬಿಟ್ಟ ಅಂತಂದ್ರೆ ಯಾವ ತರ ಅಡ್ರೆಸ್ ಮಾಡ್ತಾರೆ ಅಂತಂದ್ರೆ ಯಾರು ಹೋಗ್ಬಿಟ್ಟು ಹೇಳ್ತಾರೆ ಒಂದು ಅತ್ತೆ ಮಾವ ಅಂತ ಕರೆಯೋದಿಲ್ಲ ಹೆಂಗ್ ಕರೀತಾರೆ ಅಂದ್ರೆ ಏನ್ತಾರೆ ತಂದೆ ತಾಯಿ ಅಂತಾನೆ ಮಾಡ್ತಾರೆ ಅವರು ಅವ್ರು ಭಾವಿಸ್ತಾರೆ ಅಂದ್ರ ಅದಿ ನೋಡ್ಬೇಕ್ರೆ ಅದ ಆ ವಚನ ಇನ್ನೊಂದ್ಸೆ ಹೋದ್ರೆ ಅಲ್ಲಿ ಕ್ಲಿಯರ್ ಆಗಿದೆ ನೋಡಿ 23 ಲೂಕ 3:23 ಅಲ್ಲಿ ಏನ್ ಬರ್ತಾರೆ ನೋಡಿತೀರಿ ಅದೇ ಹೇಳ್ತಾರೆ ಯಾರ ಎಣಿಕೆಯಲ್ಲಿ ಆ ಕಾಲದ ಟ್ರೆಡಿಷನ್ಸ್ ಪ್ರಕಾರ ನೋಡ್ದ ಅಂತಂದ್ರೆ ಮದುವೆ ಆಗ್ಬಿಟ್ರೆ ಜನಗಳು ಇದನ್ನ ಯಾವ ತರ ಕೌಂಟ್ ಮಾಡೋರಂತೆ ಈ ತರ ಕೌಂಟ್ ಮಾಡೋರು ನನಗೆ ಜನರ ಎಣಿಕೆಯಲ್ಲಿ ಇವ್ರು ಯಾರು ಯಾರಿದಂತೆ ಯೋಸೆಫಿನ ಮಗನು ಅದರ ಆಮೇಲೆ ಇನ್ನೊಂದು ಪಾಯಿಂಟ್ ಏನಕ್ಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ ಮರಿಯಾಳು ಮದುವೆ ಆಗಿದ್ರು ಸರಿ ಅವ್ರ ಜೊತೆ ಯಾವ ರೀತಿ ಸಂಬಂಧ ಮಾಡಿಲ್ಲ ಇಟ್ಕೊಂಡಿಲ್ಲ ಹಂಗಾದ್ರೆ ಜನಗಳು ಒಂದು ದೃಷ್ಟಿಲಿ ಇತ್ತು ಯೇಸು ಕ್ರಿಸ್ತು ಏನಾಗಿತ್ತು ಇವ್ರ ಮಗನ ತರ ಹುಟ್ಟಿದ್ದು ಅಷ್ಟೇ ಆದ್ರೆ ಯಾರಿಗೆ ಮಾತ್ರ ಗೊತ್ತಿತ್ತು ದೇವ್ರಿಗೆ ಯೋಸೆಫು ಮರಿಯಾಳಿಗೆ ಮಾತ್ರ ಗೊತ್ತಿತ್ತು ಬೇರೆ ಯಾರಿಗೂ ಕೆಲವು ಜನಕ್ಕೆ ಏನಾಗುತ್ತೆ ಬಿಟ್ರೆ ಎಲ್ಲ ಗೊತ್ತಿರಲಿಲ್ಲ ಅಲ್ಲ ನೋಡ್ಬೇಕಾರೆ ಜನರ ಎಣಿಕೆಯಲ್ಲಿ ಆಮೇಲೆ ನೋಡ್ತೀನಿ ಆ ಯೋಸೆಫ್ ಯಾರು ಅಂತಂದ್ರೆ ಏಲಿಯ ಮಗನು ಅಂತ ಮಾಡಿದ್ರೆ ಹೇಳ್ತಾರೆ ಇವಾಗ ಓದಿದ್ರಿ ಇವಾಗ ಓಲಿಂದ ಓದಿಂತೀರಿ ಇದನ್ನೇ ಬರ್ತಾರೆ ಅಸಲು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲಿ ಓದಿ ನೋಡ್ರ ದಾವೀದ್ ಹೊರಗೇನಾಗಿದೆ ಹಿಂದಕ್ಕೆ ಹೋಗ್ತಾರೆ ಇಲ್ಲಿಂದ ನಾತಾನಿಂದ ಒಂದು ಇದ್ದಲ್ಲಿ ಟ್ರೇಸ್ ಮಾಡ್ಕೊಂತಾರೆ ಆಮೇಲೆ ಮತ್ತಾಯನ ಪ್ರಕಾರವಾಗಿ ಯೋಸೆಫನ ವಂಶಾವಳಿಯು ದಾವಿದನ ಮಗನಾದ ಸೊಲೊಮೋನನ ಮೂಲಕ ಪುನಂ ದಾವಿದನವರೆಗೆ ಹಿಂದಕ್ಕೆ ಹೋಗುವುದಾಗಿದೆ ನೋಡ್ರ ಮತ್ತಾಯದಲ್ಲಿ ಏನ್ ಮಾಡ್ತಾರೆ ಸೊಲೊಮೋನವ್ರಿಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ತಗೊಳಕ್ಕಂತೆ ಅಂದ್ರೆ ತಿರ್ಗಿ ಗೋತ್ರ ವಾಪಸ್ಸು ದಾವಿದ್ಗೆ ಏನಾಗದ ಎರಡು ಜಾಯ್ನಾಗದು ಆಮೇಲೆ ಯೋಸೆಫನು ಮರಿಯಳನ್ನು ತನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ದಲ್ಲದೆ ಆಕೆಯ ಮಗನಾದ ಯೇಸುವನ್ನು ತನ್ನ ಸ್ವಂತ ಮಗನು ಎಂಬಂತೆ ದತ್ತು ಪಡೆದನು ಈ ದತ್ತು ಸ್ವೀಕಾರದ ಕಾರಣ ಯೇಸುವನ್ನು ಯೋಸೆಫನ ವಂಶಾವಳಿಯಲ್ಲಿ ಗುರುತಿಸಲಾಗಿದೆ ನೋಡ್ರ ಈ ಒಂದು ದತ್ತುನ ನಿಂತ ಸ್ವೀಕಾರ ಮಾಡಿದ ಕಾರಣದಿಂದ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ಯಾವ ತರ ಮಾಡ್ತಾರೆ ಅಂತ ಅಲ್ಲಿ ಯೋಸೆಫಿನ ವಂಶ ಏನ್ ಮಾಡ್ತಾರೆ ಅಂತ ಅಲ್ಲಿ ಕನ್ಸಿಡರ್ ಮಾಡ್ತಾರಂತೆ ಅದಕ್ಕಿಂತ ಆ ರೀತಿ ಗುರುತಿಸ್ಕೊಂತಾರಂತೆ ಆದರೆ ಈ ವಂಶಾವಳಿಯ ಮೂಲಕ ಆತನನ್ನು ದಾವಿದನ ವಂಶದವನು ಎಂದು ಗುರುತಿಸುವುದು ಅಗತ್ಯವಿಲ್ಲ ಆಯ್ತು ನೋಡ್ಬೇಕ್ರೆ ಈ ತರ ನೆಸೆಸರಿ ಇಲ್ಲ ಅಂತ ಹೇಳ್ತಾರೆ ಬರ್ತಾರೆ ಸಲ್ ಅದ್ರೆ ಏನಂತಂದ್ರೆ ಏನಿಗೆ ಕೆಲವು ಜನ ಏನ್ ಮಾಡ್ತಾರೆ ಏನಕ್ಕೆ ಇದನ್ನ ಮಾಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತು ಯೂದಾ ಗೋತ್ರದಲ್ಲಿ ಹುಟ್ಟಿ ಆ ಯೂದಾ ಗೋತ್ರದ ಒಂದು ರಾಜನ ಹೆಂಗ್ ಬಂದ್ರು ಅಂತಂದ್ರೆ ಯೋಸೆಫಿನ ವಂಶದಲ್ಲಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಯ್ತು ನೋಡ್ಬೇಕು ಬರ್ತಾರೆ ಸರ್ ಅಂತ ದಟ್ ಇಸ್ ನಾಟ್ ನೆಸೆಸರಿ ಅಂತ ಹೇಳ್ತಾರೆ ಅದ್ರ ಯಾಕೆ ಇದು ಲೋಕ ಜನಗಳು ಅದ್ರ ಜನರಲ್ ಆಗಿ ಥಿಯಾಲಜಿ ಓದೋರೆಲ್ಲ ಏನ್ ಮಾಡೋದು ಇನ್ನೇ ಹೇಳೋದು ಅದ್ರ ಏನಕ್ಕೆ ಹಿಂಗ್ ಹೇಳ್ತಾರೆ ಅಂತಂದ್ರೆ ಇವಾಗ ಅಲ್ಲಿ ಎರಡು ದಾವಿದಿನ ಎರಡು ಮಗನ ಮಗ ಹೆಸರು ಕೊಟ್ರು ಒಬ್ರೆ ಅಂತ ಕೊಟ್ಟಿದ್ರೆ ನಾತಾಲ್ ಇನ್ನೊಬ್ರು ಸೊಲೊಮೋನ್ ಇವಾಗ ರಾಜನಾಗ ಆಳ್ವಿಕೆ ಮಾಡಿದ್ರು ದಾವಿದನ್ ಮಕ್ಕಳಲ್ಲಿ ಯಾರು ಸೊಲೊಮೋನ್ ನಾತಾನ್ ಮಗ ಎಲ್ಲರೂ ಬೈಬಲ್ ಇದೆಯಾ ನಾತಾನ್ ಅಂತ ಮಗ ಇದನ್ನೇ ಅಂತ ಬಿಟ್ಟು ಬೈಬಲ್ ಹಳೆ ಹುಡುಗಿ ನನ್ ಗೊತ್ತಿರೋ ಎಲ್ಲ ರೆಕಾರ್ಡ್ ಇದ್ದಂಗಿಲ್ಲ ಇಲ್ಲಿ ಇದ್ರೂ ಇರ್ಬೋದೇನೋ ಅಂದ್ರೆ ನಾನು ಓದಿರೋ ಪ್ರಕಾರ ಏನಂತೆ ರೆಕಾರ್ಡು ಎಲ್ಲೂ ಇಲ್ಲ ಅದನ್ನ ಏನ್ ಮಾಡಿದ್ರೆ ನ್ಯೂ ಟೆಸ್ಟ್ಮೆಂಟ್ ಕೊಟ್ಟಾರೆ ಅಂದ್ರೆ ಮಗ ಎಲ್ಲಿ ಹುಟ್ಟಿದ ಹೆಂಗ್ ಹುಟ್ಟಿದ ಏನ್ ಡೀಟೇಲ್ಸ್ ಇವ್ ರಾಜಾಧಿಕಾರಕ್ಕೆ ಬಂದ ಏನ್ ಪವರ್ ಮಾಡ್ದ ಏನ್ ರೂಲ್ ಮಾಡ್ದ ತಿಳಿಲ್ಲ ಡೀಟೇಲ್ಸ್ ಆದ್ರೆ ಇವಾಗ ಏನ್ ಮಾಡಿದಾರೆ ಸೊಲೊಮೋನ್ ಏನ್ ಮಾಡೋರು ಇವಾಗ ಆ ಸೊಲೊಮೋನ್ ಟ್ರೇಸ್ ಮಾಡ್ಕೊಂಡ್ ಬಂದ್ರೆ ಅಲ್ಲೇ ಏನ್ ಬರೋದು ಯೋಸೆಫ್ಗೆ ಬರೋದು ಅದಕ್ಕೆ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಒಂದಲ್ಲ ಒಂದ್ ರೀತಿಯಲ್ಲಿ ಯಾರು ಹುಟ್ಟಿದ್ದು ಯೋಸೆಫ್ ಹುಟ್ಟಿದ್ದು ಅದ್ ನಿಮ್ಮ ಕ್ಲೀನ್ ಆಗಿ ಹೇಳ್ಬೋದು ಯೋಸೆಫ್ ಮುಖಾಂತರ ಜನರೇಷನ್ ಬಂದಿದ್ದು ಅಂತ ಇದನ್ನ ಏನಕ್ಕೆ ಹೇಳ್ತಾರೆ ಅಂತಂದ್ರೆ ಕಳೆದ ವಾರ ಓದಿದ ಚಾಪ್ಟರ್ ಏನೋ ಜೀವ ಬರೋದು ಯಾರಿಂದ ಆ ಒಂದು ಕಾನ್ಸೆಪ್ಟ್ ನೋಡ್ಕೊಂಡ್ ಬಂದ್ರೆ ಈ ಪಟ್ಟಾಭಿಷೇಕ ಅಥವಾ ಅಧಿಕಾರ ಈ ವಾರಸ್ದಾರಿಕೆ ಎಲ್ಲ ಯಾರಿಂದ ಬರ್ಬೇಕು ತಂದೆಯಿಂದನೇ ಬರ್ಬೇಕು ಅಂದ್ರೆ ಜೊತೆ ಯೂದಾ ಗೋತ್ರ ಅಂತ ಹೇಳ್ಬೇಕು ಹಂಗೆ ಸೊಲೊಮೋನ್ ದಾವಿದ್ ಅಂತ ಸೊಲೊಮೋನ್ ಸೊಲೊಮೋನ್ ಹಂಗೆ ಯೋಸೆಫ್ ಯೋಸೆಫ್ನ ಯಾರು ಮುಟ್ಟಿದ್ರು ಎಷ್ಟು ಇವಾಗ ಯೇಸು ಕ್ರಿಸ್ತನ ಮುಟ್ಟಿದ್ರು ಹೇಳ್ತಾರೆ ಇದನ್ನ ಬ್ರದರ್ಸನ್ ಹೇಳ್ತಾರೆ ದಿಸ್ ಇಸ್ ನಾಟ್ ನೆಸೆಸರಿ ಇದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಇದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಹೆಂಗೆ ಅವಶ್ಯಕತೆ ಇಲ್ಲ ಇದಕ್ಕೆ ಹೆಂಗೆ ವೇದಗಳು ವಚನಗಳು ಏನು ಕರೆಕ್ಟ್ ಆಗಿ ಹೇಳ್ತೀನಿ ಮುಟ್ಟೆ ಏನ್ ಮಾಡ್ತಾರೆ ಹಲವಾರು ಪಾಯಿಂಟ್ಸ್ ಗಳು ಕೊಡ್ತಾರೆ ಓದೋಣ ಚೆನ್ನಾಗಿದೆ ಓದಿದ್ದೀನಿ ಇವಾಗ ಓದಿಷ್ಟ ಯಾಕೆ ಬೇಡ ಅಂತ ಹೇಳ್ತಾರೆ ಅಂದ್ರೆ ದೇವ್ರ ಏನ್ ಮಾಡ್ಬಿಟ್ರು ಅಂತಂದ್ರೆ ಯೇಸು ಕೃಷ್ಣ ತಾಯಿ
ಮರಿಯಾಳು ಕೂಡ ಯಾವ ಒಂದು ಜೀನಿಯಾಲಜಿ ಬರೈತಿ ಮಾಡ್ಬಿಟ್ರು, ಯಾವ ಒಂದು ಗೋತ್ರದಲ್ಲಿ ಬರಂಗ್ ಮಾಡ್ಬಿಟ್ರು ಅಂತಂದ್ರೆ ಯೂದಾ ಗೋತ್ರದಲ್ಲಿ ಬರಂಗ್ ಮಾಡ್ಬಿಟ್ರು. ಅಂದ್ರೆ ಇಬ್ರಿಗೂ ಇದ್ರದ್ದು ಯಾವ್ದು ಗೋತ್ರ? ಒಂದೇ ಗೋತ್ರ. ಅಂದ್ರೆ ಯೇಸು ಕ್ರಿಸ್ತು ಬಂದಿರೋದು ಯೂದಾ ಗೋತ್ರದಲ್ಲಿ ಕನ್ಫರ್ಮ್. ಅದರ ಅಂದ್ರೆ ರಾಜ ಅಧಿಕಾರ ಯೋಸೆಫ್ ಇಂದ ಬಂತ ಅಂತಂದ್ರೆ ಇಲ್ಲ, ಅದು ಯಾರ ಮುಖಾಂತರ ಬಂದಿತ್ತು? ಮರಿಯಾಳ ಮುಖಾಂತರ ಬಂದಿದ್ದು ಅಂತ ಹೇಳ್ತಾ. ಅಂದ್ರೆ ಹೋದ್ವಾರ ಓದಿದ್ಕು ಇದು ಸ್ವಲ್ಪ ಏನಾಗಿದೆ ಇವಾಗ, ಸ್ವಲ್ಪ ಏನಾಗ್ತಾರೆ ಇವಾಗ? ಅದೇ ತಾಯಿಯಿಂದ ಬರಲ್ಲ, ತಂದೆಯಿಂದ ಬರುತ್ತಾನೆ. ಹಂಗಿರ್ಬೇಕು ಯೋಸೆಫ್ ಇಂದಾನೆ ಏನಾಗಿರ್ಬೇಕು ಯೇಸು ಕ್ರಿಸ್ತನಿಗೆ ಅಧಿಕಾರ ಬಂದಿರ್ಬೇಕಲ್ಲ ಅಂತಬಿಟ್ಟು ಅವ್ರು ಕ್ವಶನ್ ಬರ್ತಾರೆ. ಇದನ್ನ ಬ್ಯೂಟಿಫುಲ್ ಆಗಿ ಪ್ರೂವ್ ಮಾಡಿ ಬಿಡ್ತಾರೆ. ಅಸಲ್ ಅದ್ ಹೆಂಗೆ ಅಂತ ನೋಡೋಣ, ನೆಕ್ಸ್ಟ್ ವಾಲ್ಯೂಮ್ಸ್ ಓದಿಂತೀನಿ. ಕೆಲವರು ನೆನೆಸುವಂತೆ ಆತನ ತಾಯಿಯಾದ ಮರಿಯಳಿಗೆ ಯೋಸೆಫನೊಡನೆ ಇರುವ ಸಂಬಂಧದ ಮೇಲೆ ಆತುಕೊಂಡಿಲ್ಲ. ನೋಡ್ರ ಏನ್ ಹೇಳ್ತಾರೆ ಅಂದ್ರೆ ಯೋಸೆಫಿನ ಸಂಬಂಧದ ಮೇಲೆ ಇಲ್ಲ, ಡಿಪೆಂಡ್ ಆಗಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ವ್ಯಕ್ತಿಯುತವಾಗಿ ಇಲ್ಲಿ ಯೋಸೆಫನು ಏಲಿಯ ಮಗನು ಎಂದು ಹೇಳಲಾಗಿದೆ. ಆದರೆ ಏಲಿಯು ಮರಿಯಳ ತಂದೆಯಾಗಿದ್ದಾನೆ. ಹೀಗಾಗಿ ಯೋಸೆಫನು ಏಲಿಯ ಕಾನೂನು ಸಂಬಂಧದ ಮಗನು ಸನ್ನಿಂದ ಅಡಿಯ ಎಂದು ತಿಳಿದುಕೊಳ್ಳಬೇಕು. ನೋಡ್ರ ಅದೇ ಹೇಳ್ಬೇಕಾದ್ರೆ ಅಂದ್ರೆ ಅಡಿಗೆ ಸನ್ನಿಂದ ಅಂತ ಹೇಳೋದು. ಸನ್ನಿಂದಲಾನೇನೋ ಒಂದು ಎಂತ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಅದರ ಕ್ರಮದ ಪ್ರಕಾರ ಅಂತ ಓದ್ತಾರೆ ಇವಾಗ. ಅದರ ಏನೋ ಆ ಕಾಲ ಎಂತ ಒಂದು ಏನ್ರಿ ಒಂದು ವಿಚಾರಗಳ ಪ್ರಕಾರ ಅಥವಾ ಒಂದು ಏನ್ರಿ ಒಂದು ಕ್ರಮ ನೀತಿ ನಿಯಮ ಅಂತ ಹೇಳ್ತಾರೆ ಗೊತ್ತಾ, ಕಸ್ಟಮ್ಸ್ ಅಂತ ಹೇಳ್ತಾರೆ, ಟ್ರೆಡಿಷನ್ಸ್ ಹೇಳ್ತಾರೆ. ಅದ್ರ ಪ್ರಕಾರ ಹೊಡಬೇಕಾದ್ರೆ ಇವ್ರು ಯಾರಿಗೆ ಯಾರಿಗೆ ಇದ್ದಾಗಬೇಕು ಅವರು ಅಂತ ಯೋಸೆಫ್ಗೆ ಏನಾಗಬೇಕು ಅಂತಂದ್ರೆ ಇವರು ಆ ಒಂದು ಎಲಿ ಏನಾಗಬೇಕಂದ್ರೆ ಎಲಿಯವ್ರ ಮಗ ಏನಾಗಬೇಕು ಯೋಸೆಫ್ ಆಗ್ಬೇಕು ಅಂತ ಹೇಳ್ತಾರೆ. ಅದೇ ಇಂಗ್ಲಿಷ್ ಅದಕ್ಕೆ ಸನ್ ಇನ್ ಲಾ ಅಂತ ಹೇಳ್ತದ್ರ, ಅಂದ್ರೆ ಬೈ ಲಾ ದೇರ್ ಸನ್ ಅಂತ ಅರ್ಥ. ರಿಯಲ್ ಆಗಿ ಏನಾಗಿಲ್ಲ ಅವ್ರ ಮಕ್ಕಳು ಅಲ್ಲ ಅಂತ. ಈ ಒಂದು ಲಾ ಏನ್ ಲಾ ಅಂತಂದ್ರೆ ಲಾ ಆಫ್ ದ ನೇಚರ್ ಅಂತ ಅಂದ್ರೆ ಅದೇ ನೋಡ್ಬೇಕಾದ್ರೆ ಆ ರೀತಿ ಅಂತ ಹೇಳ್ತಾರೆ. ಆಮೇಲೆ ಜನನದಲ್ಲಿ ಯೋಸೆಫನು ಯಾಕೋಬನ ಮಗನು ನೋಡಿ, ಯಾರಂತೆ ಯಾಕೋಬಿನ ಮಗನು. ಆತನು ಯೋಸೆಫನ ಮಗನಾಗಿರುತ್ತಿದ್ದರೆ ಆತನನ್ನು ದಾವಿದನ ಸಿಂಹಾಸನಕ್ಕೆ ಪಿತ್ರಾರ್ಜಿತವಾದ ಹಕ್ಕಿನಿಂದ ಬಹಿಷ್ಕರಿಸಲಾಗುತ್ತಿತ್ತು. ಯಾಕೆಂದರೆ ದಾವಿದನ ಸಿಂಹಾಸನಕ್ಕೆ ಉತ್ತರಾಧಿಕಾರಿಗಳು ಆತನ ಮಗನಾದ ಸಾಲೊಮೋನನಿಂದ ಬಂದವರಾಗಿದ್ದು ಯಾರು ನಾಥಾನನ ಮೂಲಕ ಬಂದವರಲ್ಲ. ಕರೆಕ್ಟ್ ನೋಡೋದಂದ್ರೆ ಯೇಸು ಕ್ರಿಸ್ತನ ಒಂದು ಆ ಒಂದು ಕಿಂಗ್ಶಿಪ್ ನಾವು ಸ್ಟಡಿ ಮಾಡ್ಕೊಂಡು ಬಂದಾದ್ರೆ ಯಾರು ನಾಥಾನ್ ಇದನ್ನ ಇಲ್ಲ ಒಬ್ಬ ರಾಜ ಕೂಡ ಬಂದೇ ಇಲ್ಲ. ಎಲ್ಲಾರು ರಾಜ ಬಂದಿದ್ ಯಾರ ಮಕ್ಳು? ಸೋದಮ್ಮನ ಮಕ್ಳೆ. ನಾವು ಕರೆಕ್ಟ್ ಓದ್ದಂಗ ನೋಡೋದ್ರೆ ಎಲ್ಲ ಬಂದಿದ್ ಯಾವ ಒಂದು ಇದರಲ್ಲಿ ಆ ಇಸ್ರೇಲ್ ಗೋತ್ರ ಎರಡು ಭಾಗ ಆಗಿದ್ಮೇಲೆ ಸೋಲಮ್ಮನ ಸತ್ತಿದ ನಂತರ ಈ ಕಡೆ ಆಯ್ತು. ಸೋಲಮ್ಮನ ಮಕ್ಳು ಏನ್ ಮಾಡೋದು ಆಳ್ವಿಕೆ ಮಾಡಕ್ ಶುರು ಮಾಡಿ ಹೊರತು ನಾಥಾನಿಂದ ಆಳ್ವಿಕೆ ಮಾಡೋದು ಏನ್ ರೆಕಾರ್ಡೇ ಇಲ್ಲ. ಹಂಗಿರ್ಬೇಕಾದ್ರೆ ನಾಥಾನ್ ಮುಖಾಂತರ ಯೇಸು ಕ್ರಿಸ್ತನ ಹೆಂಗೆ ಒಂದು ರಾಜ್ಯನಾಗಿ ಮಾಡಕ್ ಸಾಧ್ಯ ಅಂತ ಒಂದು ಕ್ವಶನ್ ಹಾಕಿದ್ರೆ ಇದು ಹೆಂಗೆ ಸಾಧ್ಯ ಅಂತಂದ್ರೆ ದೇವ್ರು ಏನ್ ಮಾಡ್ತಾರೆ ಈ ರಾಜ್ಯನ ಸೋಲೋಮನ್ಗೆ ಕೊಡ್ತಾರೆ. ಆದ್ರೆ ಸೋಲೋಮನ್ಗೆ ಕೊಡ್ಬೇಕಾದ್ರೆ ದೇವ್ರ ರಾಜ್ಯನ ಒಂದು ಕಂಡೀಷನ್ ಕೊಟ್ಟಿದ್ರು ಅಂತ ಹೇಳ್ತಾರೆ. ಆ ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ಈ ರಾಜ್ಯ ಯಾವತ್ತು ಯಾರಾಗಿರೋದು? ಸೋಲೊಮನ್ ಆಗಿರೋದು. ಅವನ ಹಂಗಿಲ್ಲ ಅಂತಂದ್ರೆ ಈ ರಾಜ್ಯ ಯಾರ್ದಿರಕ್ಕೆ ಸಾಧ್ಯ ಇಲ್ಲ, ಸೋಲೊಮನ್ ಇರಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಹಿಂಗೆ ಆ ಕಂಡೀಷನ್ ಸೋಲೊಮನ್ ಫುಲ್ಫಿಲ್ ಆಗ್ತದ ಅದ ಬೇರೆ ಯಾರಲ್ಲಿ ಫುಲ್ಫಿಲ್ ಆಗ್ತದೆ ಅಂತ ಏನ್ ಮಾಡೋಣ ಇವಾಗ ನಾವು ಚೆಕ್ ಮಾಡೋಣ. ಅರ್ಥ ಆಯ್ತಾ? ನೋಡಿ ಮುಂದೆ ಕೊರಿಸ್ತಾರ. ಅದಕ್ಕೆ ಕೆಲವರು ಏನೇನ್ ಮಾಡ್ತಾರೆ ಹಂಗೆಲ್ಲ ಇರಕ್ ಸಾಧ್ಯ ಇಲ್ಲ, ನಾಥಾನ್ ಕಿಂಗ್ಶಿಪ್ ಬಂದಿಲ್ವಲ್ಲ ಹಂಗಾರೆ ಮರ್ಯಾದನೆ ಏನಿಲ್ಲ ಇಂಪಾರ್ಟೆಂಟ್ ಇಲ್ಲ ಹಂಗಾರೆ ಯೋಸೆಫ್ ಇಂದಾನೆ ಬಂದಿದ್ದು ಅಂತ ಮಾಡ್ತಾರೆ ಕೆಲವು ಜನ. ಈ ರೀತಿ ಕೂಡ ಹೇಳೋದು ಉಂಟು ಅದರ. ಆದ್ರೆ ನೋಡಿದ್ರೆ ಆ ರೀತಿ ಏನಂತಾರೆ ಬರಕ್ ಸಾಧ್ಯನಾ ಅಂತ ಮಾಡ್ತಾರೆ ಬಿಡದ್ರೆ. ಸರ್ ಒಂದು ಕ್ವಶನ್ ಹಾಕ್ಬಿಟ್ಟು ಇದಕ್ಕೆ ಮುಂದಕ್ಕೆ ಉತ್ತರ ಕೊಡ್ತಾ ನಿಂತೀನಿ. ಮೊದಲನೆಯದಾಗಿ ಇದು ಫಸ್ಟ್ ಪಾಯಿಂಟ್. ದೇವರು ಬೈಬಲ್ ಕೊಟ್ಟಂತ ಪ್ರಾಫೆಸಿಗಳ ಪ್ರಕಾರ ಅಂದ್ರೆ ಮುಂದೆ ಬರುವಂತ ಫ್ಯೂಚರ್ ಕಿಂಗ್ ಯಾರೋ ನಮ್ಮ ಯೇಸು ಕ್ರಿಸ್ತು ರಾಜ್ಯದ ರಾಜನಾಗಿ ಅವರ ಆಳ್ವಿಕೆ ಮಾಡ್ಬೇಕು ಅಂದ್ರೆ ರಾಜನಾಗಿ ಅವ್ರು ಯಾವ ಲೈನ್ ಅಲ್ಲಿ ಬರ್ಬೇಕು? ದಾವಿದಿನ ಲೈನ್ ಅಲ್ಲಿ ಬರ್ಬೇಕು. ಓಕೆನಾ? ಅದು ಫಸ್ಟ್ ಕನ್ಫರ್ಮ್. ಯಾಕಂದ್ರೆ ನಮಗೆ ಸ್ಕ್ರಿಪ್ಚರ್ಸ್ ಕ್ಲಿಯರ್ ಇದೆ, ನೆಕ್ಸ್ಟ್ ಸ್ಕ್ರಿಪ್ಚರ್ಸ್ ನೆಕ್ಸ್ಟ್ ಕೊಡ್ತಾರೆ ಅದನ್ನ ದೇವರು ಬೈಬಲ್ನಲ್ಲಿ
ಕೊಟ್ಟಿರೋದನ್ನ ನಾವು ಓದೋಣ ನೆಕ್ಸ್ಟ್ ಆಮೇಲೆ ಮುಂದಕ್ಕೆ ಓದಿ ನೋಡೋಣ. ದೈವಿಕ ಪ್ರಸ್ತಾಪಗಳು ಸ್ಪಷ್ಟವಾಗಿಯೂ ಸಂಶಯಾತೀತವಾಗಿಯೂ ಪ್ರಶ್ನಾತೀತವಾಗಿಯೂ ಹೇಳುತ್ತದೆ. ಆಮೇಲೆ ಎರಡನೆಯದಾಗಿ ಆತನು ಸಾಲಮೋನನ ವಂಶದಿಂದ ಅಂದರೆ ಆಳುವವರ ವಂಶದಿಂದ ಕೆಲವೊಂದು ಷರತ್ತುಗಳಿಗೆ ಅನುಸಾರವಾಗಿ ಬಂದವನಾಗಿರಬೇಕು ಎಂದು ಪ್ರಕಟಿಸಲಾಗಿದೆ. ಸೆಕೆಂಡ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ದಾವಿದನ ವಂಶದಲ್ಲಿ ಬರಬೇಕು ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಯಾರೋ ಸೊಲೊಮೋನ್ ವಂಶದಲ್ಲೇ ಬರಬೇಕಾ ಅಂತ ರೂಲ್ಸ್ ಇದೆಯಾ ಅಂತಂದ್ರೆ ಸೊಲೊಮೋನಲ್ಲಿ ಬರ್ತಾರಂತೆ. ಆದ್ರೆ ಆ ಸೊಲೊಮೋನ್ ವಂಶದಲ್ಲಿ ಬರಬೇಕು ಅಂತಂದ್ರೆ ಕೆಲವೊಂದು ನಿಬಂಧನೆಗಳನ್ನ ಸೊಲೊಮೋನ್ ವಂಶದವ್ರು ಏನ್ ಮಾಡ್ಬೇಕಾಯ್ತಾರೆ ಕೈಗೊಂಡು ನಡಿಬೇಕಾಯ್ತು. ಹಂಗ ನಡೆದಿದ್ರೆ ಮಾತ್ರ ಬರ್ತಾರೆ ಅಂತ ಮಾಡ್ತಾರೆ, ಅದು ಕೂಡ ವಚನಗಳು ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ. ಆದ್ರೆ ದಾವಿದಿನ ಹಂಗ ಹೇಳ್ತಾರಾ ಅಂತಂದ್ರೆ ದಾವಿದಿನ ಹೇಳಿಲ್ಲ, ದಾವಿದಿಂದಾನೇ ಬರ್ತಾರೆ ಅಂತ ಕನ್ಫರ್ಮ್. ಆದ್ರೆ ನೆಕ್ಸ್ಟ್ ದಾವಿದಿನ ಹುಟ್ಟಂತ ಸೊಲೊಮೋನಿಂದಾನೇ ಬರ್ತಂತ ಕನ್ಫರ್ಮ್ ಅಂತಂದ್ರೆ ಅದೇನಂತಾರೆ, ಅದು ಕನ್ಫರ್ಮ್ ಆಗಿ ಕೊಟ್ಟಿಲ್ಲ, ಅದೇನ್ ಕೊಟ್ಟಾರೆ ಒಂದು ಕ್ರಾಸ್ ಹಾಕ್ಬಿಟ್ಟಾರೆ, ಹಿಂಗಿದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡೋದಿಲ್ಲ ಅಂತ ಮಾಡೋರು, ಒಂದು ಒಂದು ಪಾಯಿಂಟ್ ಅಡಿಷನ್ ಆಗಿ ಆಡ್ ಮಾಡಿದ್ರಂತೆ. ಆಮೇಲೆ ಆ ಷರತ್ತುಗಳು ನೆರವೇರುವುದಾದರೆ ಆತನು ಆ ವಂಶದಲ್ಲಿ ಹುಟ್ಟಿ ಬರುತ್ತಾನೆ. ಆದರೆ ಈ ಷರತ್ತುಗಳು ನೆರವೇರದೇ ಹೋದಲ್ಲಿ ಆತನು ಮತ್ತೊಂದು ವಂಶದಲ್ಲಿ ಹುಟ್ಟಿ ಬರುತ್ತಾನೆ. ಆದರೆ ಏನೇ ಆಗಲಿ ಆತನು ದಾವಿದನ ವಂಶದಲ್ಲಿಯೇ ಜನಿಸಿಕೊಳ್ಳುತ್ತಾನೆ. ಅದೇ ನೋಡ್ಬೇಕಾದ್ರೆ ಹೇಳ್ತಾರೆ. ಆದ್ರೆ ಇವಾಗ ನಾವ್ ಹೇಳಿದ ಪಾಯಿಂಟ್ ಪ್ರಕಾರ ದಾವಿದನ್ ಇದ್ದಂತಾನೇ ಬರ್ಬೇಕು ಅಂತ ಅದು ಕಂಡೀಷನ್ ಇದೆ. ಆದ್ರೆ ದಾವಿದನ್ ಮಕ್ಕಳಾಗಿರೋ ಸೊಲೊಮೋನ್ ಬರ್ಬೇಕು ಅಂತಿರಲಿಲ್ಲ, ಎಕ್ಸಾಕ್ಟ್ ಕಂಡೀಷನ್ ಇಲ್ಲ. ಅದ್ರ ಅದಕ್ಕೆ ಅನೇಕ ವಚನಗಳಿದೆ, ಆ ವಚನಗಳಲ್ಲಿ ಮಾಡ ನಾವು ಓದೋಣ. ಯಾಕಂದ್ರೆ ಅದೇ ನಾವು ಓದಿದ ಹೆಡ್ಡಿಗೇನು ದಾವಿದಿನ ಮಗನು ದಾವಿದಿನ ಕರ್ತನು ಅಂತ ಹೇಳ್ತಾರೆ ಹೊರತು ದಾವಿದಿನ ಮಗನಾಗಿಂತ ಸೊಲೊಮೋನ್ ಒಡೆಯನೋ ಸೊಲೊಮೋನ ಕರ್ತನ ಅಂತ ಹೇಳಕ್ ಹೋಗಲ್ಲ. ಕರೆಕ್ಟ್, ಸೊಲೊಮೋನ್ ಮಗನ ಕರ್ತನ ಅಂತ ಹೇಳೋದು ಅಂದ್ರೆ ಯಾವ್ದು ಇಂಪಾರ್ಟೆಂಟ್, ದಾವಿದ್ ಇಂಪಾರ್ಟೆಂಟ್. ಅಂದ್ರೆ ಯೇಸು ಕ್ರಿಸ್ತ ದಾವಿದಿನ ಹೆಂಗ್ ಬಂದ್ರು ಓದೋಣ ಮುಂದೆ ಸ್ಕ್ರಿಪ್ಚರ್ಸ್ ಓದಿ. ಕರ್ತನು ದಾವಿದನಿಗೆ ಮಾಡಿದ ಪ್ರಮಾಣವು ಸ್ಥಿರವಾಗಿದೆ, ಆತನು ಅದನ್ನು ಬದಲಿಸುವುದಿಲ್ಲ. ನೋಡಿ ಏನಂತಂದ್ರು, ದೇವರು ಸೊಲೊಮೋನ್ಗೆ ಮಾಡಿದಂತ ಸಾರಿ ದಾವಿದ್ ಮಾಡಿದಂತ ಒಂದು ವಾಗ್ದಾನ ಹೆಂಗಿದೆ, ಸ್ಥಿರವಾಗಿದೆ, ಕನ್ಫರ್ಮ್ ಆಗಿದೆ. ಅದನ್ನ ದೇವರೇ ಮಾಡಿದಿಲ್ಲ, ಯಾವತ್ತಿಗೂ ಯಾವತ್ತಿಗೂ ಚೇಂಜ್ ಮಾಡಿದಿಲ್ಲ ಅಂದ್ಬಿಟ್ರು. ಇದು ವಚನ ಓದ್ತಾರದು ಕೀರ್ತನೆ 132 11 ಮತ್ತು 12. ಕರೆಕ್ಟಾ? ಓದಿ ಸರ್, ಓದಿ. ನೋಡಿ ನಿನ್ನ ಸಂತಾನದವರನ್ನು ನೋಡ, ನಿನ್ ಸಂತತಿ ಏನಾಯ್ತಾರೆ ಸದಾಕಾಲ ಸಿಂಹಾಸನ ಕೂರುತ್ತಾರೆ. ಅದರ ಅಂದ್ರೆ ಯಾರು ಅಂತ ಕನ್ಫರ್ಮ್ ಆಗಿ ಕೊಟ್ಟಿಲ್ಲ ಅಲ್ಲಿ. ಅದರ ಅದು ಯಾರು ಬೇಕಾದ್ರೂ ಇರ್ಬೋದು, ದಾವೆ ನಿರ್ಜನ ಮಕ್ಕಳಿದ್ರು ಆ ಜನರಲ್ಲಿ ಯಾರು ಬೇಕಾದ್ರೂ ಇರ್ಬೋದು. ಅಂದ್ರೆ ಅದು ಸೊಲೊಮೋನ್ ಇರ್ಬೇಕಂತಿರಲಿಲ್ಲ, ರೂಲ್ಸ್ ಇಲ್ಲ. ಅದರ ಅರೆ ಬಂದ್ರೆ ಎಲ್ಲ ಬರ್ಬೇಕು, ಇವಾಗ ದಾವೆ ಅಂತ ಬರ್ಬೇಕು. ನಮ್ಮ ನೆಕ್ಸ್ಟ್ ಅದಿಗೇಂತಂದ್ಬಿಟ್ರು ನೋಡಪ್ಪ, ನಿನ್ ಮಕ್ಳನ್ನೇ ಬರ್ತಾರೆ, ಅದ ನಿನ್ ಮಕ್ಳಿಂದಾನೇ ಬರೋದು. ಆದ್ರೆ ಅದಕ್ಕೆ ಒಂದು ಕಂಡೀಷನ್ ಇದೆ, ಏನಂತಂದ್ರು ನಿನ್ನ ಮಕ್ಕಳು ನನ್ನ ಪ್ರಮಾಣಗಳನ್ನ ಕೈಗೊಂಡು ನಡೆಯೋದಾದ್ರೆ ಮಾತ್ರ ಅವಾಗ ಅವರು ಅವ್ರ ಮಕ್ಳೇ ಇರ್ತಾರೆ ಆ ಸಿಂಹಾಸನದಲ್ಲಿ ಸದಾ ಕಾಲ ಕೂತ್ಕೊಂತಾರೆ. ಅದ್ರಂಗ ನೀವು ಏನ್ ಮಾಡ್ಬೇಕು ಅಂದ್ರೆ, ಇವಾಗ ದಾವಿದಿನ ಮಕ್ಕಳು ಯಾರೇ ಬಂದ್ರು ಸರಿ ಈ ಪಾಯಿಂಟ್ಗಳನ್ನ ದೇವ್ರಂತ ಒಂದು ಪಾಯಿಂಟ್ಗಳೇನು ದೇವ್ರಿಗೆ ಒಬಿಡಿಯಂಟ್ ಆಗಿ ಅದರ ನಡ್ಕೊಂಡ್ರೆ ಮಾತ್ರ ಸಿಂಹಾಸನ ಆಗ್ತಾರೆ ಇವಾಗ ಕೂತಿರ್ತಾರೆ. ಅದ ಹಂಗಾರೆ ಇವಾಗ ಏನ್ ಮೀನಿಂಗ್, ದಾವಿದಿನ ಮಕ್ಕಳುಗಳಲ್ಲಿ ಯಾರಿಗೆ ಇದು ಕರೆಕ್ಟ್ ಆಗಿ ಅನ್ವಯಿಸ್ತದೆ, ಯಾರಿಗೆ ಅನ್ವಯಿಸಿದೆ ಅಂತ ಹೇಳ್ತಾವ ನಾವು ನೋಡ್ಬೇಕಲ್ಲ. ನಮ್ಗೆ ಚೆನ್ನಾಗಿ ಗೊತ್ತು ಸೊಲೊಮೋನ್ ನಡ್ಕೊಂಡ ಮತ್ತೆ ಅಲ್ಲೇ ಬಿದ್ದೋಯ್ತು. ಹಂಗಾರೆ ಏನಂತಾರೆ ಮುಗಿತು, ಇದು ಸೊಲೊಮೋನಿಂದ ಬಂದಂತ ಎಲ್ಲಾ ಜನಗಳಿಗೆ ಏನ್ ಬರಕ್ ಸಾಧ್ಯ ಇಲ್ಲ, ಇದು ಬರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ ನೆಕ್ಸ್ಟ್ ಓದಿದ್ದೀನಿ. ನನ್ನ ಮಗನಾದ ಸೊಲೊಮೋನನನ್ನು ಕರ್ತನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ನೋಡಿ ಇಲ್ಲಿ ಒಂದು ವಚನ ಹೇಳ್ತಾರೆ, ವಚನ ಓದಿಸ್ತಾರೆ. ಫಸ್ಟ್ ಕ್ರಾನಿಕಲ್ 28:5-7 ಕಟ ಒಂದನೇ ಪೂರ್ವಕಾಲ ವೃತ್ತ ಅಂತ 28:5-7 ಅದು ಬೈಬಲ್ ಓದಿ ನೋಡೋಣ. ಅವ್ರಿಗೆ ಹಾಂ 1:4 28:5 ಅಂಜಲಿಂದ ಹೇಳು. ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೊಲೊಮೋನನನ್ನು ಯೆಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳರಿಸುವುದಕ್ಕೋಸ್ಕರ ಆರಿಸಿಕೊಂಡನು. ನೋಡ್ರ ಇಲ್ಲೇನ್ ಹೇಳ್ತಾರೆ ಅಂದ್ರೆ, ಒಂದ್ ವಿಷಯ ಇಲ್ಲೇ ಹೇಳ್ತಾರೆ, ದೇವರು ದಾವಿದನ್ ಮಗನೇ ಆಶೀರ್ವದಿಸ್ತೇನೆ ಅಂದ್ರು. ಇವಾಗ ದೇವ್ರೇ ಹೇಳ್ತಾರೆ, ಇವಾಗ ಯಾರು ನಡ್ಕೊಂಡಿರುತ್ತೆ, ಸೊಲೊಮೋನ್ ಆಡ್ಕೊಂಡ್ರು ಅಂತ ಹೇಳ್ತಾರೆ ಅಲ್ವ. ಇವಾಗ ನೋಡೋಣ, ಕ್ಲಾರಿಫೈ ಮಾಡ್ಕೊಡೋಣ. ಸೊಲೊಮೋನ್ ಆಡ್ಕೊಂಡಿರ್ಬೇಕಾದ್ರೆ ದೇವರು ಹೆಂಗೆ ನಾಥನ್ ಸ್ವಿಚ್ ಆಗ್ಬಿಡ್ತು, ಯಾಕಂದ್ರೆ ನಾಥನ್ ಹಿಂಗೆ ಚೇಂಜ್ ಆಯ್ತು. ಅದರ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಮುಂದೆ ಬರೀ. ಅವನೇನ್ ಮಾಡ್ತಾನೆ, ಆಲಯನ ಕಟ್ತಾನೆ, ಪ್ರಕಾರಗಳನ್ನು ಕಟ್ಟಿಸ್ತಾನೆ. ಓಕೆ, ಅವನು ನನಗೆ ಮಗನಾಗಿರಬೇಕೆಂದು ನಾನು ಆರಿಸಿಕೊಂಡಿದ್ದೇನೆ.
ನಾನು ಅವನಿಗೆ ತಂದೆಯಾಗಿರುವೆನು ಅವನು ಈಗಿನಂತೆ ಯಾವಾಗಲೂ ನನ್ನ ಆಜ್ಞಾವಿಧಿಗಳನ್ನು ಕೈಗೊಂಡು ನಡೆಯುವುದಾದರೆ ಅವನ ರಾಜ್ಯವನ್ನು ಸದಾಕಾಲವು ಸ್ಥಿರಪಡಿಸುವೆನು ಎಂದು ಹೇಳಿದನು ನೋಡ್ರ ಇದೊಂದು ಕಂಡೀಷನ್ ಹಾಕ್ಬಿಟ್ರು ಕರೆಕ್ಟ್ ಅಪ್ಪ ಯಾವತ್ತಿಗೂ ಬರ್ತಾನೆ ಆದ್ರೆ ಏನ್ ಕಂಡೀಷನ್ ಸದಾಕಾಲ ಹೇಳದ್ದು ನಡೆಯೋದಾದ್ರೆ ಏನ್ ಮಾಡ್ತೀನಿ ಹಂಗೆ ನಾನು ಏನು ಆಶ್ವಾಸಿಸ್ತೀನಿ ಈ ರಾಜ್ಯ ಈ ಸಿಂಹಾಸನ ಯಾವತ್ತು ಹಿಂದಿಂದ ಏನಾಗಿರ್ತದೆ ಅವಂದೇ ಆಗಿರ್ತಾರೆ ಅಂತಂದ್ಬಿಟ್ಟು ಅಲ್ವರ ಹಂಗಿರ್ಬೇಕ್ರೆ ಒಂದು ಕಂಡೀಷನ್ ಇತ್ತು ಅದರ ಏನ್ ಕಂಡೀಷನ್ ಅಂದ್ರೆ ಸೋಲೋ ಮೋನೆ ಮಾಡಿತ್ತು ದೇವರ ಆಜ್ಞೆ ಪ್ರಕಾರ ನಡ್ಕೊಬೇಕಾಯ್ತು ಅದರ ದಾವಿದ್ದು ದಾವಿದ್ಗೆ ಏನ್ ಮಾಡಿದ್ರು ಆತರ ಕಂಡೀಷನ್ಗಳು ಹಾಕಿರ್ಲಿಲ್ಲ ಯಾಕಂದ್ರೆ ದಾವಿದ್ ಫೇತ್ನೆಸ್ ಪ್ರೂವ್ ಮಾಡಿದ್ರಿಂದ ದೇವ್ರೇನ್ ಮಾಡ್ಬಿಟ್ರು ಅಂದ್ರೆ ಆ ರಾಜ್ಯನ ಕನ್ಫರ್ಮ್ ಆಗುತ್ತೆ ಅದರ ಅಂದ್ರೆ ಇವಾಗ ಸೋಲೋಮನ್ಗೆ ಕನ್ಫರ್ಮ್ ಅಂತಂದ್ರೆ ಸೋಲೋಮನ್ಗೆ 100% ಏನಿಲ್ಲ ಇವಾಗ ಕನ್ಫರ್ಮ್ ಏನಿಲ್ಲ ಅದೊಂದು ಕ್ಲಾಸ್ ಹಾಕಿ ಕ್ಲಾಸ್ ಏನ್ ಮಾಡ್ಬೇಕು ಸೋಲೋಮನ್ ಇವಾಗ ಫುಲ್ ಫೇಮ್ ಮಾಡ್ಬೇಕು ನೋಡಿದ್ದೀನಿ ನೆಕ್ಸ್ಟ್ ಓದನ ಸೋಲೋಮನ್ ಏನ್ ಮಾಡದಂತೆ ನೆಕ್ಸ್ಟ್ ಓದಿಸ್ತಾರೆ ನೋಡಿ ಹೇಳ್ತಾರೆ ಇವಾಗ ದಾವಿದ್ ಏನ್ ಹೇಳ್ತಾರೆ ಸೋಲ ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ನಿನ್ನ ಸಂತಾನದವರು ನನಗೆ ನಂಬಿಕಸ್ಥರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡ್ಕೊಳ್ಳೋದ್ರಲ್ಲಿ ಏನಾಗಿದ್ರೆ ಕೇರ್ಫುಲ್ ಆಗಿದ್ರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ನೋಡ್ರ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸಿದನು ನೋಡ್ರ ಫಸ್ಟ್ ಕಿಂಗ್ಸ್ ಸೆಕೆಂಡ್ ಚಾಪ್ಟರ್ ಫೋರ್ತ್ ವರ್ಸ್ ಅದರ ಅವರು ತಪ್ಪದಿರಾ ಅದರ ಕರೆಕ್ಟ್ ಆಗಿ ನಾನು ಹೇಳೋ ಪ್ರಕಾರ ನಡ್ಬಿಟ್ರೆ ಅವ್ರ ರಾಜ್ಯ ಏನ್ ಮಾಡ್ತೀನಿ ಪರ್ಮನೆಂಟ್ ಆಗಿ ಎಸ್ಟಾಬ್ಲಿಷ್ ಮಾಡ್ಬಿಡ್ತೀನಿ ಅಂತ ಅದರ ಹಂಗಾರೆ ನಡೆದಿಲ್ಲ ಅಂತಂದ್ರೆ ಏನ್ ಮಾಡ್ತೀನಿ ಇವಾಗ ರಾಜ್ಯನ ಹೇಗಾಕ್ಬಿಡ್ತಾರೆ ಅಂತ ಮೀನಿಂಗ್ ಅದ ಅದೇ ನೋಡಿ ನೋಡಿ ನೆಕ್ಸ್ಟ್ ಹೇಳ್ತಾರೆ ವಾಲ್ಯೂಮ್ಸ್ ಓದಿಷ್ಟ ಮುಂದಿನ ಪೀಳಿಗೆಯಲ್ಲಿ ಈ ರೀತಿಯಾಗಿ ಸ್ಪಷ್ಟವಾಗಿಯೂ ವಿಶಿಷ್ಟ ಪ್ರಕಾರವಾಗಿಯೂ ದೇವರಿಗೆ ಕೆಲವೊಂದು ರೀತಿಯ ನಿಷ್ಠೆಯನ್ನೊಳಗೊಂಡ ಷರತ್ತು ಬದ್ಧವನ್ನಾಗಿ ಮಾಡಲಾಯಿತು ನೋಡ್ರ ಅದೇ ಹೇಳ್ಬೇಕ್ರೆ ದೇವರು ಒಂದು ಮಸೇನೆ ಕಿಂಗ್ಡಮ್ ಹೇಳ್ಬೇಕ್ರೆ ಅಂದ್ರೆ ಒಂದು ಕಂಡೀಷನ್ ಮೇಲೆ ಬಿಟ್ರು ಅದನ್ನ ದೇವರು ಫಿಕ್ಸ್ ಮಾಡ್ಬಿಟ್ರು ಆ ರಾಜಾಧಿಕಾರನ ವಿವಿಧ ಭಾಷೆಗಳ ಅರ್ಥ ವಿವರಣೆ ಒಳಗೊಂಡಂತೆ ಇದರ ತೊಡಗಿಸುವಿಕೆ ಎಂದರೆ ಯಾವುದೇ ರೀತಿಯಲ್ಲಿ ದೇವರಿಗೆ ತೋರುವ ಅಪ್ರಾಮಾಣಿಕತೆಯು ಸಾಲಮೋನನ ಪೀಳಿಗೆಯವರನ್ನು ಮೆಸ್ಸಿಯನ ರಾಜ್ಯಕ್ಕೆ ಸಂಬಂಧಿಸಿದ ಆತನ ಸಿಂಹಾಸನದ ಉತ್ತರಾಧಿಕಾರಿಗಳಾಗಲು ದೇಹ ಸಂಬಂಧದಲ್ಲಿ ಅಡ್ಡಿಪಡಿಸುವುದಾಗಿದೆ ನೋಡ್ರ ಯಾವುದೇ ರೀತಿಯಲ್ಲಿ ದೇವರಿಗೆ ಅವಿದೇ ನಡ್ಕೊಂಡ್ಬಿಟ್ಟ ಅಂದ್ರೆ ಮುಗಿದೋಯ್ತು ಏನ್ ಮಾಡ್ತಾ ಇದಾರೆ ಆ ಅಧಿಕಾರವನ್ನ ತಗೊಂಡ್ಬಿಡ್ತಾರೆ ಸ್ಪಷ್ಟವಾಗಿದೆ ವಚನಗಳ ಮುಖಾಂತರ ಆಮೇಲೆ ಹೀಗಿರುವುದರಿಂದ ಸಾಲಮೋನನಾಗಲಿ ಮತ್ತು ಇಸ್ರಾಯೇಲಿನ ಸಿಂಹಾಸನದ ಆತನ ಉತ್ತರಾಧಿಕಾರಿಗಳಾಗಲಿ ದೇವರ ಮಾರ್ಗದಲ್ಲಿ ಸತ್ಯದಿಂದಲೂ ಅವರ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಡೆಯುವ ಗಮನ ಕೊಟ್ಟರು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ನಮ್ಮ ಮನಸ್ಸಲ್ಲಿ ಏನ್ ಪ್ರಶ್ನೆ ಬರ್ತಾರೆ ಹೌದಪ್ಪ ಯಾರಪ್ಪ ನಡ್ಕೊಂಡ್ರೋ ಅದನ್ನ ನಡ್ಕೊಂಡ್ರೋ ಇಲ್ವೋ ಅಂತ ಒಂದು ಪ್ರಶ್ನೆ ಮನ್ಸಲ್ಲಿ ಬರ್ತದೆ ಆಮೇಲೆ ಅವರು ಹಾಗೆ ಮಾಡಲಿಲ್ಲವಾದರೆ ಅವರು ದೈಹಿಕವಾಗಿ ಮೆಸ್ಸಿಯನ ವಂಶಾವಳಿಯವರಾಗಲು ಪ್ರತಿ ಸಂಬಂಧಿಸಲ್ಪಟ್ಟಿದ್ದಾರೆ ಹಾಗಾದ್ರೆ ಏನೋ ನಡೆದಿಲ್ಲ ಅಂದ್ರೆ ಮೀನಿಂಗ್ ಅವರು ಇದಾಗೋದಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಈ ಪ್ರಶ್ನೆಗೆ ಉತ್ತರವನ್ನು ನಿಶ್ಚಿತಪಡಿಸುವುದಕ್ಕಾಗಿ ನಾವು ಪುನಃ ದೇವರ ವಾಕ್ಯಗಳ ಮೊರೆ ಹೋಗಬೇಕಾಗುತ್ತದೆ ಅಷ್ಟೇ ಇದನ್ನ ಕರೆಕ್ಟ್ ಆಗಿ ಕ್ಲಾರಿಫೈ ಮಾಡ್ಕೊಬೇಕು ಸ್ಕ್ರಿಪ್ಚರ್ಸ್ ಮುಖಾಂತರ ಹುಡುಕಿ ನೋಡಬೇಕು ಆಮೇಲೆ ಅಲ್ಲಿ ನಾವು ಯಾವುದೇ ತಪ್ಪಿಲ್ಲದೆ ಸಲಮೋನನು ಮತ್ತು ಅದರ ರಾಜವಂಶಸ್ಥರು ದೇವರ ನಿಯಮಗಳಿಗನುಸಾರ ನಡೆಯಲು ವಿಫಲರಾಗಿದ್ದಾರೆ ನೋಡ್ರ ಅದ್ರ ಪ್ರಕಾರ ನೋಡ್ರ ಅಂತಂದ್ರೆ ನಮ್ಗೆ ಚೆನ್ನಾಗಿ ಗೊತ್ತು ಸೋಲಮೋನ್ ಆಗ್ಲಿ ಸೋಲಮೋನ್ ವಂಶದಲ್ಲಿ ಬಂದಿರಂತ ಯಾರು ಕೂಡ ಏನಾಗಿಲ್ಲ ದೇವ್ರಿಗೆ ಯೋಗ್ಯರಾಗಿ ನಡೆದಿಲ್ಲ ಆದುದರಿಂದ ಈ ಪೀಳಿಗೆಯವರು ಮೆಸ್ಸಿಯನ ವಂಶಾವಳಿಯಿಂದ ಕಿತ್ತು ಹಾಕಲ್ಪಟ್ಟವರಾಗಿದ್ದಾರೆ ಎಂಬುದು ನಿಶ್ಚಯವಾಗುತ್ತದೆ ಹಾಗಾದ್ರೆ ಏನ್ ಕನ್ಫರ್ಮ್ ಅಂದ್ರೆ ಸೋಲೋಮನ್ ವಂಶದಿಂದ ಯಾರು ಬರಕ್ ಸಾಧ್ಯನೇ ಇಲ್ಲ ಅದಂತ ಏನಾಗುತ್ತೆ ಇವಾಗ ಪಕ್ಕ ಪ್ರೂವ್ ಆಗಬೇಕು ಆಮೇಲೆ ಆಗಿರುವುದರಿಂದ ಮೆಸ್ಸಿಯನ್ನು ದಾವಿದನ ಮತ್ತೊಂದು ವಂಶಾವಳಿಯಲ್ಲಿ ಬರಬೇಕಾಗುತ್ತದೆ ನಮ್ಮ ಕರ್ತನ ಮಾತುಗಳನ್ನು ಕೇಳಿಸಿಕೊಳ್ಳಿರಿ ನೆಕ್ಸ್ಟ್ ಯಾರ ಲೈನ್ ಬರ್ಬೇಕು ಅಂದ್ರೆ ಬೇರೆ ಲೈನ್ ದಾನೆ ಬರಬೇಕು ಅಂದ್ರೆ ಅದೇ ಸೋಲೋಮನ್ಗೆ ಸಾರಿ ದಾವಿದ್ಗೆ ಜನ ಮಕ್ಕಳಿದೆ ಅಂದ್ರೆ ಅಬ್ಸಲೋಮ್ ಅವನು ತಪ್ಪು ಮಾಡ್ಬಿಡ್ತಾನೆ ಸೋಲೋಮನ್ ತಪ್ಪು ಮಾಡ್ಬಿಡ್ತಾನೆ ನೆಕ್ಸ್ಟ್ ಅಡೋನಿಜ ಅವನು ತಪ್ಪು ಮಾಡ್ಬಿಡ್ತಾನೆ ಅಂದ್ರೆ ಅವನ ಅವಾಗೆ ಸಾಯ್ಸಾಕ್ಬಿಡ್ತಾರೆ ಆಮ್ ನೆಕ್ಸ್ಟ್ ಬೆಚ್ಚಿಪಾಗಿ ಹುಟ್ಟಿದ ಒಂದು ಇಮ್ಮೆಂಟ್ ಹುಟ್ಟಿದ ಮಗ ಅವಾಗೆ ಸತ್ತೋಗ್ಬಿಡ್ತಾನೆ ಅದರ ಆಮ ಇನ್ನೊಬ್ಬ ಏನ್ ಮಾಡ್ತಾನೆ ಸ್ವಂತ ಸಹೋದರಿನ ಅಮ್ನೋನ್ ಅದರ ಸ್ವಂತ ಸಹೋದರಿನ ಕಟ್ಸ್ಬಿಡ್ತಾರೆ ಅವನು ಏನ್ ಮಾಡ್ತಾರೆ ಅಬ್ಸಲೋಮ್ ಸಾಯ್ಸಾಕ್ಬಿಡ್ತಾನೆ ಅದರ ದಾವಿದನ್ ಮಕ್ಕಳೆಲ್ಲ ಏನ್ಬಿಟ್ರು ಎಲ್ಲರು ಎಲ್ಲಾರು ಹೊತ್ತೋಗ್ಬಿಟ್ರು ಏನ ಅಪ್ಪಿ ತಪ್ಪಿ ಉಳ್ಕೊಂಡಿದ್ದಾರೆ ಯಾರಂದ್ರೆ ಸೋಲೋಮೋನು ನಾಥನ್ ಬಗ್ಗೆ ನಮ್ಗೆ ಏನ್ ಬಂದ ರೆಕಾರ್ಡ್ ಏನೋ ಏನು ಹೌದಾ ಎಷ್ಟು ಮಚ್ಚಿನ ನೋಡ್ರಿ ಫಸ್ಟ್ ಕ್ರಾನಿಕಲ್ ಕಲ್ಸ್ರಿ ಬೈ ಫಸ್ಟ್ ಕ್ರಾನಿಕಲ್ಸ್ ತರ್ಡ್ ಚಾಪ್ಟರ್ ಫಿಫ್ತ್ ವರ್ಸ್ ಫಸ್ಟ್ ಕ್ರಾನಿಕಲ್ಸ್ ತರ್ಡ್ ಚಾಪ್ಟರ್ ಫಿಫ್ತ್ ವರ್ಸ್
ಎರಸಿನೇಮಿನಲ್ಲಿರುವಾಗ ಅವನಿಗೆ ಶಿಮ್ಮ ಶೋಭಾ ನಾತಾನ್ ಸೊಲೊಮೋನ್ ಎಂಬ ನಾಲ್ವರು ಅಮ್ಮಿಯೇಲನ ಮಗಳಾದ ಬಚ್ಚುವಳಲ್ಲಿ ಹುಟ್ಟಿದರು. ಅಲ್ವರ ಬೆಚ್ಚೆಯಲ್ಲಿ ಹುಟ್ಟಿದಂತ ಒಂದು ಶಿವೆಗೆ ಸೊಲೊಮೋನ್ ಹುಟ್ಟಿದರೆ ನಾತಾನ್ ಹುಟ್ಟಿದಾನೆ. ಅಲ್ವರ ಸೊ ಹಂಗಿರ್ಬೇಕಾದ್ರೆ ಇವ್ರದೆಲ್ಲ ನಮ್ಗೆ ಅಧಿಕವಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಏನ್ ಮಾಡೋದಂತಲ್ವಾ. ಸರಿ ಹೋದಾನೆ ಹೋಗಂತೀನಿ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೋದಿರ್ತೀನಿ ನೋಡೋಣ. ನನ್ನ ಮಗನಾದ ಸೊಲೊಮೋನನೇ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನ ಸಂತೋಷದಿಂದಲೂ ಆತನನ್ನೇ ಸೇವಿಸು. ಕರ್ತನು ಎಲ್ಲ ಹೃದಯಗಳನ್ನು ವಿಚಾರಿಸುವವನು ಎಲ್ಲ ಮನ ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಶಾಶ್ವತವಾಗಿ ತಳ್ಳಿಬಿಡುವನು. ನೋಡ್ರ ಸೊಲೊಮೋನ್ಗೆ ಸ್ಪಷ್ಟವಾಗಿ ಹೇಳ್ತಾರಲ್ಲ ಏನಂತಂದ್ರೆ ನೀನು ಹುಡುಕುರು ದೇವ್ರು ನಿಂಗೆ ಸಿಗ್ತಾರೆ. ನೀನೇನ್ ತಳ್ಬಿಟ್ರೆ ದೇವ್ರು ಏನ್ ಬಿಡ್ತಂತೆ ಪರ್ಮನೆಂಟ್ ಆಗ ಒಂದ್ನ ತಳ್ಬಿಡ್ತಾರೆ ಅಂತ ಅಂತ ಬಿಡ್ತಾರೆ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ ಸೊಲೊಮೋನ್ಗೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಎರಡು ಸರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು. ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ. ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು. ನೋಡ್ರ ಯಾರ ಕೈ ಕಿತ್ಕೊಂತೀನಿ ನಿನ್ನ ಮಗನ ಕೈಯಿಂದ ಕಿತ್ಕೊಂತೀನಿ. ಹಾಗಾದ್ರೆ ಏನ್ ಮೀನಿಂಗ್ ಸೊಲೊಮೋನ್ ಮಕ್ಕಳು ಯಾರು ಬರಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆದರೆ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನಿನ್ನ ಸೇವಕನಾದ ದಾವಿದನಿಗೋಸ್ಕರವೂ ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರವೂ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು. ನೋಡ್ರ ಏನಂತಂದ್ರೆ ದಾವಿದನ್ ಘೋಷಣೆ ಮಾಡ್ತಾರೆ ಒಂದು ಒಂದು ಕುಲನ ಉಳಿಸ್ತೀನಿ ಅಂತ ನೋಡ್ಬಿಟ್ಟು ದೇವ್ರು ಎಚ್ಚರಿ ಕಾಣಿಸ್ಕೊಡ್ರಂತೆ ಎರಡ್ ಸತಿ ಅಂತೆ. ಅಂದ್ರೆ ನೋಡಿರ್ತೀನಿ ದೇವರು ಇವ್ರಿಗೆ ಏನಂತಾರೆ ಯಾವ್ದೋ ರೀತಿಲಿ ಒಂದು ಇದು ಕೊಟ್ಟು ಪ್ರತ್ಯಕ್ಷ ಆಗಿ ಇವ್ರಿಗೆ ಏನೋ ಒಂದು ತಿಳ್ಬಳಿಕೆ ಕೊಟ್ಟಿರ್ಬೇಕಾರೆ ಎಚ್ಚರಿಕೆ ಮಾತಾಡಿರ್ಬೇಕಾರೆ ಸೊಲೊಮೋನ್ ಏನ್ಬೇಕಾಯ್ತು ಅಲ್ವಾರ ಎರಡ್ ಸತಿ ಹೇಳೋದ್ರೆ ಎರಡ್ ಸತಿ ವಾದಿಂದ ತಿಳ್ಕೊಂಡೋಗಾಯ್ತು ತಿಳ್ಕೊಂಡಿಲ್ಲ ನೇಮ್ ನಿಂಗು ಹೇಳ್ತೇವೆ ವಿಪರೀತವಾಗಿ ಹೋಗ್ಬಿಟ್ಟವನೇ ಅಂತ. ಅದ್ರ ಅದೇ ನೋಡ್ಬೇಕಾದ್ರೆ ಎಷ್ಟು ತಗ್ಗಿಸ್ಕೊಂಡು ಫಸ್ಟ್ ಆರಂಭದಲ್ಲಿ ಇದ್ನ ಅಂತೇಳಿ ಏನಾಗ್ಬಿಡ್ತಾನೆ ಅದಕ್ಕಿಂತ ಅವ್ನು ಕೆಟ್ಟೋಗ್ಬಿಡ್ತಾನೆ. ಅದಕ್ಕೆ ದೇವ್ರ ಏನ್ ಮಾಡ್ತಾನೆ ರಾಜ್ಯನ ಸೊಲೊಮೋನಿಂದ ಇವಾಗ ಏನ್ ಮಾಡ್ತಾರೆ ತಗೊಂಡ್ಬಿಡ್ತಾರೆ ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಆಮೇಲೆ. ನೋಡ್ರ ಏನಂತಾರೆ ಯಾರಿಗೆ ಅವರು ಟೆನ್ ಟ್ರೈಬ್ಸ್ ಇವರಿಂದ ಹೋಗ್ಬಿಡ್ತಾರೆ ಯಾರೋ ಜರೊಬ್ಬಾಮ್ ಇದೆ ಕರೆಕ್ಟ್ ಆ ಜರೊಬ್ಬಾಮ್ ಇಂದ ಹೋಗ್ಬಿಟ್ಟ ಆಮೇಲೆ ಎರಡ್ ಟ್ರೈಬ್ ಮಾತಲ್ಲಿರ್ತಾರೆ ರೆಹಬ್ಬಾಮಿನ ಮಗನ ಕಡೆಗಿರ್ತಾರೆ ಅದರ ಅವರು ಕೂಡ ಏನಾಗಿಲ್ವಂತೆ ಈ ಹತ್ತು ಗೊತ್ತಿರೋದವರು ಸೊಲೊಮೋನ್ ಮಗನ್ಗೆ ಅಧೀನಾಗಿಲ್ವಂತೆ. ಆಮೇಲೆ ಆದರೆ ನಾವು ಯೂದ ಕುಲದ ಬಗ್ಗೆ ಮತ್ತು ಅದರ ಜೊತೆಯಾಗಿರುವ ಬೆಂಜಮಿನ ಬಗ್ಗೆ ಕರ್ತನ ಮಾತುಗಳನ್ನು ಕೇಳಿಸಿಕೊಳ್ಳೋಣ. ನೋಡ್ರಿ ಇವಾಗ ಏನಾಯ್ತು ಹತ್ತು ಟ್ರೈಬ್ ಹೊಟ್ಟೋಯ್ತು ಅಂದ್ರೆ ಹತ್ತು ಟ್ರೈಬ್ ಹೊಟ್ಟೋಗ್ಬಿಡ್ತು ಅಂದ್ರೆ ಅವರು ಜೂಡಿಯಾಗೆ ಏನಾಗಿಲ್ಲ ಅವರು ಅಧೀನರಾಗಿ ನಡ್ಕೊಂಡಿಲ್ಲ ಅಂತಂದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಇವಾಗ ಹೊಟ್ಟೋಯ್ತು ಔಟ್ ಆಫ್ ಆರ್ಡರ್ ಅದರ ಯಾಕಂದ್ರೆ ದೇವರು ಜೂಡಾದಲ್ಲೇ ನೆಟ್ಟಿಗೆ ಇಲ್ದಿರೋದ್ ಮಾಡಕ್ ಹೋಗಿಲ್ಲ ಕನ್ಸಿಡರ್ ಮಾಡಿಲ್ಲ ಅಂತಾರೆ. ಇನ್ನು ಅವ್ರು ಏನ್ ನೋಟಿಸ್ ಬೋರ್ಡ್ಗೆ ಎಲ್ಲ ಬಿಟ್ಟಿರ್ತೀವಿ ಅಂದ್ರೆ ಯಾಕೆ ಗೋತ್ರದಲ್ಲಿ ಇದ್ದೇ ಸರಿ ನಡ್ಕೊಂಡಿಲ್ಲ ಅಂದ್ರೆ ಅವನೇ ಮಾಡ್ತಾರೆ ದೇವ್ರು ಕೇರ್ ಮಾಡ್ತಾರೆ. ಅಂದ್ರೆ ಗೋತ್ರದಲ್ಲಿ ಲೆಕ್ಕಕ್ಕೆ ಇಲ್ಲ ಅಂತಂದ್ರೆ ಅವನ ದೇವ್ರನ್ನ ಕನ್ಸಿಡರ್ ಮಾಡೋರು ಅಂತಂದ್ರೆ ಕನ್ಸಿಡರ್ ಮಾಡೋಕೆ ಇಲ್ಲ ಸಾಧ್ಯನೇ ಇಲ್ಲ ಅಂದ್ರ. ಆಮೇಲೆ ನೋಡಿ ನೆಕ್ಸ್ಟ್ ಕೆಲವು ಸಮಯದವರೆಗೆ ಸೊಲೊಮೋನನ ಪೀಳಿಗೆಗೆ ನಿಶ್ಚಯವುಳ್ಳದ್ದಾಗಿತ್ತು. ಅವ್ರು ಹೆಂಗಿದ್ರಂತಂದ್ರೆ ಸ್ವಲ್ಪ ಕಾಲದವರೆಗೂ ಮಾತ್ರ ಏನಾಗಿದಂತೆ ಸೊಲೊಮೋನಿನ ಒಂದು ಆ ಒಂದು ಮಕ್ಕಳುಗಳಿಗೆ ಏನಾಗಿದಂತೆ ಅವರು ವಿಧಿಯರಾಗಿದ್ರಂತೆ ಅಷ್ಟೇ ಸ್ವಲ್ಪ ಕಾಲ. ಅದು ಕೂಡ ಪರ್ಮನೆಂಟ್ ಆಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ದಿನ ಹಂಗೆ ಎದ್ದಿ ಬಿದ್ದಿ ಬಿದ್ದಿ ನಡ್ಕೊಂಡೋದ್ರು ಅಂತ ಹೇಳ್ತಾರೆ. ಸೊಲೊಮೋನನ ಸಿಂಹಾಸನದ ಮೇಲೆ ಆತನ ಪೀಳಿಗೆಯ ಕಡೆಯ ಮೂರು ರಾಜುಗಳು ಯೆಹೋಯಾಕೀಮ ಯೆಹೋಯಾಕೀನ ಮತ್ತು ಆತನ ತಮ್ಮನಾದ ಚಿದ್ಕೀಯ ಇವರುಗಳು. ನೋಡ್ರ ಕೊನೆಯ ಮೂರು ರಾಜ ಯಾರಂತೆ ಯೆಹೋಯಾಕೀಮ್ ಯೋಯಾಚಿನ್ ಆಮೇಲೆ ಜಿಡಿಕಿಯಾ ಅಂತ ಮೂರು ರಾಜ್ಯದ ಬಗ್ಗೆ ಹೇಳ್ತಾರೆ. ಇವರ ವಿರುದ್ಧವಾದ ನಮ್ಮ ಕರ್ತನ ಸಾಕ್ಷ್ಯವನ್ನು ಮತ್ತು ಅವರ ಪೀಳಿಗೆಯವರಲ್ಲಿ ಯಾರು ಇನ್ನು ಮುಂದೆ ವಾಸ್ತವವಾದ ಮತ್ತು ಪ್ರತಿರೂಪವಾದ ಕರ್ತನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾರರು ಎಂಬ ಭರವಸೆಯ ಮಾತುಗಳನ್ನು ನಾವು ಗುರುತು ಮಾಡಿಕೊಳ್ಳೋಣ. ಇನ್ನು ಮುಂದಕ್ಕೆ ಯಾವತ್ತು ಅವರ ಪೀಳಿ ಯಾವ್ದು ಮಾಡೋದಂತೆ
ಸಿಂಹಾಸನ ಮೇಲೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ರು. ಅವ್ರು ಯೋಚನೆ ಮಾಡಿರ್ತಾರೆ ಅಂದ್ರೆ ಲಾಸ್ಟ್ ದೇವರು ರೆಕಗ್ನೈಸ್ ಮಾಡಿ ಅಂತ ಕಿಂಗ್ ಅಂದ್ರೆ ಅಂತ ಅಪ್ಪಿ ತಪ್ಪಿ ಎದ್ದಿ ಬಿದ್ದಿ ನಡ್ಕೊಂಡ್ರಲ್ಲ ಆ ಜಡಿಕೆನೇ ಲಾಸ್ಟ್. ಅದ್ರ ಮೇಲೆ ಏನ್ ಮಾಡೋದು ಯಾರನ್ನ ದೇವ್ರು ಯಾವುದೇ ರೀತಿ ರೆಕಗ್ನೈಸ್ ಮಾಡೋದು ಅಂತ ಅಂದ್ಬಿಟ್ರು. ಅಂದ್ರೆ ಈ ಒಂದು ಏನಂತಾರೆ ಒಂದು ವಂಶ ಒಳ್ಳೆ ಕ್ಲೀನ್ ಆಗಿ ಏನಾಗ್ಬಿಡ್ತು ಅದೇ ನಿಂತೇ ಹೋಗ್ಬಿಡ್ತು. ಅದ್ರ ಅಂದ್ರೆ ಏನಾಗ್ಬೇಕು ದಾವೇದಿನ ಹೊಸ ಒಂದು ಇದ್ರಲ್ಲಿ ಏನಾಗ್ಬೇಕು ಇವಾಗ ಲೈನ್ ಕಂಟಿನ್ಯೂ ಆಗ್ಬೇಕು ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಯೋಸೆಫ್ ಮುಖಾಂತರ ಅವರು ರಾಜಾಧಿಕಾರ ಪಡ್ಕೊಬೇಕು ಅಂತ ಏನಿಲ್ಲ ನೆಸೆಸರಿ ಇಲ್ಲ ಅಲ್ಲ. ಅದೇ ನೋಡ್ಬೇಕಂತಾರೆ ಅಶುದ್ಧವಾದ ತನದಿಂದ ಶುದ್ಧ ತನ ಏನ್ ಮಾಡೋದು ದೇವ್ರೇನ್ ಮಾಡಿದ್ರು ದೇವ್ರೇನ್ ಮಾಡ್ಬಿಟ್ರು ತಂದ್ಬಿಟ್ರು ಹೆಂಗಂದ್ರೆ ಮಲಯಾಳ ಮುಖಾಂತರ ತಂದ್ಬಿಟ್ಟು ದೇವ್ರೇನ್ ಮಾಡಿದ್ರು. ಅದಕ್ಕೆ ಮಲಯಾಳ ಕೂಡ ದಾವಿದ ಮನಸ್ಸಲ್ಲಿ ಹುಟ್ಟಬೇಕು ಯೋಸೆಫ್ ಕೂಡ ಹೆಂಗಿರ್ಬೇಕು ದಾವಿದ ಮನಸ್ಸಲ್ಲಿ ಹುಟ್ಟಬೇಕು ಅಂತ ಹೇಳ್ಬಿಡ್ರು ದೇವ್ರು ಆತ ತಂದ್ಬಿಟ್ರು ಚೆನ್ನಾಗಿ ಹೇಳ್ತಾರೆ ಅಲ್ವ ರಾಮನೆ ನೋಡಿ ಬಂದ್ ಹ ನನ್ನ ಜೀವದ ಯಹೋಯಾಕೀಮನ ಮಗನು ಯಹೂದದ ಅರಸನು ಆದ ಕೊನ್ಯನೆಂಬ ನೀನು ನನ್ನ ಬಲಗೈಯ ಮುದ್ರೆಯುಂಗುರವಾಗಿದ್ದರು. ನೋಡಿ ಹೆಂಗಂತೆ ದೇವರು ತನ್ನ ಮನೆ ಇಟ್ಟು ಹೇಳ್ತಾರೆ ನೀನು ಬಲಗೈಯಲ್ಲಿರುವಂತ ಮುದ್ರೆ ಉಂಗುರ ತರ ಇದ್ರು ಸರಿ ಅಂದ್ರೆ ಅಯ್ಯೋದ ಕಿತಾಕೃತಿ ಅಂತ ಹೇಳ್ತಾರೆ ಅದರ ಏನ್ ಮೀನಿಂಗ್ ಅಂದ್ರೆ ಆ ಒಂದು ಸಿಗ್ನೆಟ್ ಆ ಕಲರ್ ಏನ್ ಮಾಡೋದು ಸೈನ್ ಮಾಡೋದಕ್ಕೆ ಮುದ್ರೆ ಉಂಗುರ ಅದರ ಎಂತರ ಅಂದ್ರೆ ಫುಲ್ ಅಥಾರಿಟಿ ಫುಲ್ ಪವರ್ ಅಂದ್ರೆ ನನ್ನ ಕೈನಿರುವಂತ ಒಂದು ಇದು ಅಂತಂದ್ರೆ ಅಷ್ಟೊಂದು ಅಧಿಕಾರ ಅಷ್ಟೊಂದು ರೆಕಗ್ನಿಷನ್ ದೇವರಿಗೆ ರೈಟ್ ಹ್ಯಾಂಡ್ ತರ ಇರೋಂತ ಒಂದು ಎಂತ ಒಂದು ಗೋತ್ರವಾಗಿದ್ದು ಅದಲ್ಲಿರೋಂತ ಒಂದು ಮನುಷ್ಯನ ತರ ಇದ್ರು ಸರಿ ದೇವರನ್ನ ಕೇರೆ ಮಾಡದಂತೆ ಏನ್ ಮಾಡ್ಬಿಟ್ರೆ ಅಂತಂದ್ರೆ ಇವಾಗ ಕಿತ್ತಾಕ್ಬಿಡ್ತೀನಿ ಅಂತಂದ್ರು. ಅಂದ್ರೆ ಮೀನಿಂಗು ಒಂದು ಕಾಲ ಎಲ್ಲ ಈ ಪಿರಿಸ್ಕೊಂಡು ಎಲ್ಲ ಚೆನ್ನಾಗೆಲ್ಲ ಕೆಲಸ ಮಾಡ್ಸ್ಕೊಂತಾರೆ ಹೇಳಿ ಮತ್ತೆ ಕೇಳಲನ್ನ ಏನ್ ಮಾಡ್ತಾರೆ ಹೇಳಿ ಮತ್ತೆ ಕೇಳಲ ಏನ್ ಮಾಡ್ತಾರೆ ತೆಗೆದು ಬಿಸಾಕ್ತಾರೆ. ಅದ್ರ ಹಂಗ್ರೆ ಮೀನಿಂಗು ಇದೇ ಇಂಪಾರ್ಟೆಂಟ್ ನೋಡ್ರಿ ಇತ್ತೀನಿ ಎಷ್ಟು ಚೆನ್ನಾಗಿದೆ ಅದರ ಅದೇ ನೋಡ್ಬೇಕಾದ್ರೆ ಸೋಲೋಮನ್ಗೂ ಇದೆ ದೇವ್ರು ಎರಡು ಸರಿ ಕಾಣಿಸ್ಕೊಂಡು ಏನ್ ಮಾಡಿದ್ರು ವಾರ್ನಿಂಗ್ ಕೊಟ್ಟರು ಅದರ ಹಂಗೆ ವಾರ್ನಿಂಗ್ ಕೊಟ್ಮೇಲೆ ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ದೇವರು ಕಿತ್ತಾಕ್ಬಿಡ್ತಾರಂತೆ ನೋಡಿ. ಆದ್ರೆ ಎಂತ ಇದ್ರಲ್ಲಿದ್ರೆ ಏನ್ ಹೇಳ್ತಾರೆ ನೋಡಿ ಇದ್ದೀನಿ ಇದು ಯಾರು ಹೇಳೋದು ಅಂದ್ರೆ ಯೋಯಾಕಿಮ್ ರಾಜನ್ ಹೇಳೋದು. ಆ ಯೋಯಾಕಿಮ್ ರಾಜನ್ ಹೇಳ್ಬೇಕಾದ್ರೆ ಹೇಳ್ತಾರೆ ಅಂದ್ರೆ ನೀ ನನ್ನ ಕೈ ಅಂತ ಏನಂತೆ ಮುದ್ರೆ ಉಂಗ್ರ ಅಂತ ಅಂದ್ಬಿಟ್ರು. ಯೋಯಾಕಿಮ್ ನೋಡ್ಬೇಕಾದ್ರೆ ಅವನೇನಂತೆ ಸೋಲೋಮನ್ಗಿಂತ ಬರಷ್ಟು ಸೋಲೋಮನ್ ಪಾಪ ಅಟ್ಲೀಸ್ಟ್ ಆರಂಭದಲ್ಲಿ ಚೆನ್ನಾಗಿದ್ದ ದೇವ್ರಿಗೆ ಆಲೆ ಎಲ್ಲ ಕಟ್ಟದ ಹೌದ ಮೊದಲು 17 ವರ್ಷ ಚೆನ್ನಾಗಿರ್ತಾನೆ ಅದರ ಆಮ ಏನಾಗ್ಬಿಟ್ಟ 50% ಚೆನ್ನಾಗಿದೆ 50% ಹೇಳ್ಬಿಟ್ಟ ಅದ ಬಿದ್ದೋಗ್ಬಿಟ್ಟ ಅದರ ಅದ್ರ ನೋಡಿರ್ತೀನಿ ಅವನಕಿಂತ ಉನ್ನತವಾದಂತ ಒಂದು ಗೌರವ ಯಾರು ಕೊಡ್ತಾರೆ ದೇವ್ರು ಅಂದ್ರೆ ಯೋಯಾಕಿಮ್ ಕೊಡ್ತಾರೆ. ಯೋಯಾಕಿಮ್ ಮಾಡಿದೆ ಅಂದ್ರೆ ಬರೀ ವಿಗ್ರಹಾರಾಧನೆ ಅದರ ಅವನ್ಗೆ ಏನ್ ಹೇಳ್ತಾರೆ ದೇವರು ನೀ ನನ್ನ ಕೈಲಿನಂತ ಏನಾಗಿದ್ದಂತೆ ಒಂದು ಅಂದ್ರೆ ನಾನಿನ್ನ ರೆಕಗ್ನೈಸ್ ಮಾಡಿದ್ರೆ ಅಷ್ಟೆಲ್ಲ ಮಾಡಿದ್ರೆ ತಿದ್ದದಕ್ಕೆ ಎಷ್ಟೆಲ್ಲ ಅವಕಾಶ ಕೊಡ್ತೆ ಅದು ಕೂಡ ಕೇಳಿದ್ರೆ ಕಡೆ ಮಾಡ್ತೀನಿ ನಾ ತೆಗೆದು ಬಿಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ ನೋಡ್ರಿ ಅಸಟೆಗೆ ಈಡಾದಂತ ಎಂತವ್ರಂತೆ ಇವ್ರ ಒಡಕು ಹ್ಮ್ ಗಡಿಗೆ ಆಮೇಲೆ ನೋಡ್ರ ಏನ್ರೆ ಯಾರಿಗೂ ಇಷ್ಟ ಇಲ್ಲದಂತ ಮಡಿಕೆ ಅಂತೆ ಆಮೇಲೆ ಅವನು ಅವನ ಸಂತತಿಯವರು ಯಾಕೆ ಬಿಸಾಡಲ್ಪಟ್ಟಿದ್ದಾರೆ ದೇಶವೇ 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 ಕರ್ತನ ಮಾತನ್ನು ಕೇಳು. ನೋಡ್ರ ಎಂತಾರೆ ಏ ಕೇಳ್ತಾರೆ ಜನಗಳು ನೋಡ್ಬಿಟ್ಟು ಏನಕ್ಕಪ್ಪ ಈ ಪಾತ್ರ ಹಿಂಗ್ ಬಿಸಾಕ್ಬಿಟ್ಟವ್ರೆ ಅಂತಂದ್ಬಿಟ್ರೆ ಯಾವ ತರ ಪಾತ್ರ ಅಂತಂದ್ರೆ ಏನ್ರಿ ಡಿಸ್ಪೈಸ್ ದೆನ್ ಬ್ರೋಕನ್ ವೆಸಲ್ ಅಂತಂದ್ಬಿಟ್ರು. ಅಂದ್ರೆ ಯಾವ ಸಮಾನ ಅಂತಂದ್ರೆ ಮಡಿಕೆ ಹಳೆ ಕಾಲದಲ್ಲಿ ಏನ್ ಮಾಡಂತೆ ಇವಾಗ ಈ ಬೇರೆ ಧರ್ಮದಲ್ಲೆಲ್ಲ ಮಾಡ್ತಾರೆ ಅದರ ಯಾವ ಸತ್ಕಿತ ಬಿಟ್ರೆ ಏನ್ ಮಾಡ್ತಾರೆ ತಲೆ ಮೊಟ್ಟೆ ಮಡಿಕೆ ಇಡ್ಕೊಂಡ್ಬಿಟ್ಟು ತೂತ್ ಮಾಡ್ಬಿಟ್ಟು ಬಿಸಾಕ್ತಾರೆ. ಅಂದ್ರೆ ಆಮೇಲೆ ಏನ್ ಮಾಡ್ತಾರೆ ಮಡಿಕೆ ಏನೋ ವ್ಯಾಲ್ಯೂ ಇದೆ ಅಂದ್ರೆ ಮಡಿಕೆ ಇಲ್ಲ ವ್ಯಾಲ್ಯೂನೇ ಇಲ್ಲ. ಆ ತರ ಒಂದು ಒಂದು ಕೀಳವಾಗಿರೋಂಥ ಪಾತ್ರ ತರ ದೇವ್ರ ಏನ್ಬಿಟ್ರು ಅಂದ್ರೆ ಯಾರು ನೆನೆಸ್ಬಿಟ್ರು ಅಂದ್ರೆ ಆ ಒಂದು ಯೋಯಾಕೀಮ್ ರಾಜನಂತೆ. ಅದಕ್ಕೆ ಹೇಳ್ತಲ್ಲ ಭೂಮಿಯೇ ಭೂಮಿಯೇ ಅಲ್ವರ ದೇಶವೇ ದೇಶವೇ ಏನ್ ಮಾಡುದು ನೀನು ದೇವ್ರ ಮಾತ್ರ ಏನ್ ಮಾಡುದು ನೀನು ಕೇಳು. ಕರ್ತನು ಎಂತೆನ್ನುತ್ತಾನೆ ಇವನನ್ನು ಮಕ್ಕಳಿಲ್ಲದವನು ವ್ಯರ್ಥ ಜನ್ಮದವನು ಎಂದು ಪಟ್ಟಿಯಲ್ಲಿ ಬರೆಯಿರಿ. ಕರೆ ನೋಡ್ರ ಏನ್ ತಂದ್ಬಿಟ್ರ ಇವ್ರ ಎಂತವ್ರಂತೆ ಮಕ್ಕಳು ಇಲ್ಲದವನು ಆಮೇಲೆ ಏನ್ರಿ ವ್ಯರ್ಥ ಜನರು ವೇಸ್ಟ್ ಪೀಪಲ್ ಅಂತಂದ್ಬಿಟ್ಟು ಏನಂತಾರೆ ನೀವು ಬೋರ್ಡ್ಲ್ ಹಾಕ್ಬಿಟ್ಟು ನೋಡಿಸ್ಕೊಳ್ಳಿ ಹಂಗೆ ಅಲ್ವರ ವ್ಯರ್ಥ ಜನ್ಮ ಅದರ ಅದನ್ನ ನೋಟಿಸ್ ಬೋರ್ಡಲ್ಲಿ ಹಾಕೊಂಡು ಅಂತಂದ್ಬಿಟ್ರು ಪೊಲೀಸ್ ಸ್ಟೇಷನ್ ಹಾಕಲ್ಲ ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ರೆ ಅಂತ ಇವರೆಲ್ಲ ಬೇಕಾದಷ್ಟು ಅಂತಂದ್ಬಿಟ್ಟು ಆ ತರ ದೇವ್ರು ನೋಡಿರ್ತೀನಿ ಅಲ್ವರ ನೋಡಿ ಎಷ್ಟು ದೇವ್ರ ಕೃಪೆ ಕೊಟ್ಟು ನಡೆದಿಲ್ಲ ನೋಡ್ರಿ ಅಂತೀನಿ ಹಿಂಗ್ ಮಾಡ್ತಾರಲ್ವಾ. ಆಮೇಲೆ ಓದಿಸ್ತಾರ ನೋಡ್ರ ದಾವಿದನ್ ಮಕ್ಕಳಲ್ಲಿ ಈ ಜೀವನದಲ್ಲಿ ಇದ್ರೆ ಇನ್ ಲೈಫ್ ಅಲ್ಲಿ ಏನ್ ಮಾಡಂಗಿಲ್ಲ ಯಾರು ಯಾರು ಅಳಿಕೆ ಮಾಡಂಗಿಲ್ಲ. ಹಂಗಾರೆ 1000 ಸೋಲಮನ್ ಇದ್ ಬಿಡ್ತಾರೆ ಸರಿ ಸೋಲಮನ್ ಮಕ್ಕಳಿಂದ ಬಂದಂತ ಇನ್ನು ಇಷ್ಟು ರಾಜ್ಯಗಳು 21 ರಾಜ್ಯ 3 ಜನ ಆಗ್ಬಿಟ್ರೆ 18 ರಾಜ್ಯದಲ್ಲಿ ಒಬ್ರು ಕೂಡ ಇರಲ್ಲ. ಏನ್ ಓದಿಸ್ ಲಿಸ್ಟ್ ಅಲ್ಲಿ ಬರಲ್ಲ ನಾವು ಏನಂತ ನಾವು ಕೊನೋಜಿ ಕ್ಲಾಸ್ ಓದಿರಲ್ಲ. 21 ರಾಜರು ಅಲ್ವಾ 21 ರಾಜ್ಯದಲ್ಲಿ ಮೊದಲು 3 ರಾಜ ತೆಗ್ಬಿಡಿ ಸೋ ಯಾರೋ ದಾವಿ ಸಾರಿ ಸೌಲು ದಾವಿದು ಸೋಲಮನ್ ಈ 3 ಜನ ಹೋಗ್ಬಿಟ್ರೆ ಉಳಿದಿರ ಎಷ್ಟು 18 ಜನ. 18 ಜನದಲ್ಲಿ ಇವರಿಬ್ಬರು ವೇಸ್ಟ್ ಬಿಟ್ರಿ ಅವ್ರು ಹೋಗ್ಬಿಟ್ರು ಅಲ್ವರ ಇನ್ನು ಉಳಿದಿರೋದು ಏನಂತೆ ದಾವಿದು 20 ಜನ
ಇಪ್ಪತ್ ಜನ ಕಿಂಗ್ಸ್ ಏನಾಗ್ಬಿಟ್ರ ಹೋಗ್ಬಿಟ್ರು ಅದ್ರಲ್ಲಿ ಒಬ್ಬರೇ ಏನಾದ್ರು ಉಳಿದಿರೋದು ಯಾರೋ ದಾವಿದ್ ಥೌಸಂಡ್ ಇಯರ್ಸ್ ಎದ್ ಬಂದ್ರೆ ದಾವಿದ್ಗೆ ಏನ್ ಫೀಲ್ ಆಗ್ಬೇಕು ಯೋಚನೆ ಮಾಡ್ರಿ ಅದರ ಅವ್ರಿಗೆ ಇದ್ದಂತ ವಂಶಾವಳಿಯಲ್ಲಿ 20 ಕಿಂಗ್ಸ್ ದೇವ್ರು ರೆಕಗ್ನೈಸ್ ಮಾಡಿಲ್ಲ ಅಂದ್ರೆ ದಾವಿದನ್ ಮಾತ್ರ ರೆಕಗ್ನೈಸ್ ಮಾಡೋದು ಅಂತಂದ್ರೆ ಹೆಂಗಿರ್ಬೇಕು ಅಲ್ಲ ಇವನ್ ಸೋಲೊಮನ್ ಥೌಸಂಡ್ ಇಯರ್ಸ್ ಎದ್ ಬಂದೆ ಅವ್ನ್ ಕಟ್ಟಿರೋಂತ ಅವ್ನ ವೈಭವ ಅವ್ನ್ ಮಾಡಿದಂತ ಒಂದು ಕಾರ್ಯಗಳು ಅವ್ನ ಗ್ರಂಥ ಜ್ಞಾನಗಳೆಲ್ಲ ಎಕ್ಸಿಬಿಟ್ ಆಗ್ಬೇಕು ಜನಗಳು ಏನ್ ಮಾಡ್ತಾರೆ ಆ ಕಾಲದಲ್ಲೇ ಸೋಲೊಮನ್ ನೋಡಕ್ ಬಂದ್ರು ಈ ಕಾಲ ನಾವು ಇಷ್ಟೆಲ್ಲ ಸೋಲೊಮನ್ ಬಗ್ಗೆ ಕೇಳಿದಿರಿ ಥೌಸಂಡ್ ಇಯರ್ಸ್ ಕೂಡ ಮಾಡ್ತಾರೆ ಮನುಷ್ಯಗಳು ಅವ್ರು ಏನಪ್ಪ ಇಂಥ ಜ್ಞಾನಿ ಅಂತಂದೆಲ್ಲ ಹೋಗ್ಬೇಕಾದ್ರೆ ಸೋಲೊಮನ್ ಸಾಕ್ಷಿ ಕೊಡ್ತಾನೆ ಹೌದಪ್ಪ ನನ್ ಜ್ಞಾನಿನೇ ಅದೇ ತರ ಮಾಡ್ತಾವ್ ದೊಡ್ಡ ಮುಟ್ಟಾಗ ಕೆಲಸ ಮಾಡ್ಬಿಟ್ಟೆ ಮಾಡ್ತಾನೆ ಇವೆಲ್ಲ ಹೇಳ್ಬೇಕಾದ್ರೆ ಜನಗಳಿಗೆ ಅಂತ ಒಂದು ಬ್ಯೂಟಿಫುಲ್ ಒಂದು ಎಕ್ಸಾಂಪಲ್ ಅದ್ರ ಹಾಗೆ ನೋಡಿ ಯೋಚನೆ ಮಾಡ್ರಿ ಎಷ್ಟೆಲ್ಲ ನಾವು ಅಂತ ದೇವ್ರಿಗೆ ಕೆಲಸ ಮಾಡಿದ್ರು ಸರಿ ದೇವ್ರಿಗೆ ವಿಜಯನ ಆಗಿಲ್ಲ ಅಂತ ಏನಿಲ್ವಂತೆ ಪ್ರಯೋಜನ ಇಲ್ಲ ಅಲ್ವರ ಅದಕ್ಕೆ ನೋಡಿ ದೇವ್ರ ವಾಸಿ ತಿನ್ನಬೇಕು ಒಂದು ಅಧೀನರಾಗಿ ನಡ್ಕೊಬೇಕು ಅಂತ ಹೇಳ್ತಾರೆ ಅಮ್ಮ ನೋಡಿ ನೆಕ್ಸ್ಟ್ ಓದಿ ಇಷ್ಟ ದೇಹ ಹಂಗೆ ಬಿಸಾಕಲ್ಪಡ್ಲಿ ಹೆಂಗಿರ್ಲಿ ಹಂಗೆ ಹಂಗೆ ಒಣಗಿ ಏನ್ ಬಿಡ್ತು ಅದರ ಮಣ್ಣಲ್ಲಿ ಊತ ಹಾಕೋದಕ್ಕೆ ಕೂಡ ಅವಕಾಶ ಕೊಡ್ಲಿಲ್ಲ ಅದರ ಏನ್ರಿ ಇವನ ವಂಶದಲ್ಲಿ ಯಾರೋ ದಾವಿದನ ಸಿಂಹಾಸನ ಮುಂದೆ ಕೂತ್ಕೊಂಡ್ರೆ ಇರ್ಲಿ ಎಂಬಿಟ್ಟು ಅದರ ನೋಡಿ ನೆಕ್ಸ್ಟ್ ಇನ್ನೊಂದು ಓದಿಂತೀನಿ ನೋಡ್ರಿ ಇವನ್ ಎಷ್ಟು ಹೇಳ್ತಾರೆ ಜಿದ್ಕಿನ್ ಬಗ್ಗೆ ಮೂರ್ ರಾಜನ ಬಗ್ಗೆ ಹೆಸರು ಕೊಟ್ರ ಮೇಲೆ ಅದರ ಯಾವ್ದು ಕೊನೆಯ ಯೋಯಾಕಿಮ್ ಜಿದ್ಕಿಯ ಕೊನೆಯನ್ ಬಗ್ಗೆ ಆಯ್ತು ಯೋಯಾಕಿಮ್ ಬಗ್ಗೆ ಆಗುತ್ತೆ ಇಂಜಿನಿಯರ್ ಬ್ಯಾಲೆನ್ಸ್ ಜಿಡಿಕಿಯ ಅದರ ಸೋಲಂಬ್ರ ಬಂತ ಲಾಸ್ಟ್ ಇರಂತ ಜಿನ್ ಮೂರ್ ಕಿಂಗ್ಸ್ ಮೂರ್ ಕಿಂಗ್ ಬಗ್ಗೆ ಹೇಳ್ಬೋದು ದೇವರು ಅದರ ಏನವ್ರು ಹೇಳ್ತಾರೆ ಓದಿ ನೋಡಿ ನಿಂಗೆ ಟೈಮ್ ಆಗೋಯ್ತಪ್ಪ ಗಂಟೆ ಮುಂಡೆ ಕಟ್ಕೊಂಡು ಹೋಗುವ ನಿಮಗೆ ಇಷ್ಟೇ ಟೈಮ್ ಇನ್ ಮೇಲೆ ಏನಂತ ನಿಮ್ಗೆಲ್ಲ ಕಾಲಾವಕಾಶ ಇರುವುದಿಲ್ಲ ಮುಂಡಾಸನವನ್ನು ಕಿತ್ತು ಬಿಡು ಕಿರೀಟವನ್ನು ಎತ್ತಿ ಹಾಕು ನೋಡಿ ಕಿರೀಟವನ್ನು ಎಂತರ ಎತ್ತಾಕು ಅಂತ ಬಿಟ್ರೆ ಏನ್ ಮೀನಿಂಗ್ ದೇವ್ರ ಆಡಿ ಒಂದು ರಿಂಗ್ ತೆಗೆದಾಕಿದ್ರು ಬಿಸಾಕಿದ್ರು ಅಂದ್ರೆ ಅವನ ಅವ್ರ ಅಪ್ಪನ ಹೇಳ್ಬಿಟ್ರ ಅಂದ್ರ ಅದೇ ನೋಡ್ಬೇಕಾರೆ ಅವನಿಗೆ ಮುದ್ರೆ ಉಂಗ್ರ ತೆಗೆದಾಕ್ಬಿಟ್ಟ ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಇನ್ನಿರೋ ಬ್ಯಾಲೆನ್ಸ್ ಏನೈತೆ ಕಾದು ಕೂಡ ಕೊಪ್ಬಿಡ್ಬೇಕಂದ ಆಮೇಲೆ ಏನಂತ ಮುಂಡಾಸವನು ಕಿತ್ತು ಬಿಡು ಆಮೇಲೆ ಕೈನೇನಿದೆ ಕಿರೀಟ ಅಂದ್ರೆ ರಾಜದಂಡ ಅಂದ್ರ ಎಲ್ಲ ಕೊಟ್ಬಿಡು ಅಂತ ಅಂದ್ಬಿಟ್ರು ಜುಟ್ಟು ಜನರೆಲ್ಲ ಕಿತ್ಕೊಂಡ್ಬಿಟ್ರು ದೇವ್ರು ಏನ್ ಹೇಳ್ತಾರ ಇಷ್ಟೇ ಆಮೇಲೆ ಕೆಳಗಿದ್ದನ್ನು ಮೇಲೆ ಮಾಡು ಮೇಲೆ ಇರುವುದನ್ನು ಕೆಳಗೆ ಮಾಡು ನೋಡ್ರ ಮೂರ್ ಜನ ದಬ್ಬಿ ಬಿಡು ಅಂತ ಮೂರ್ ಜನ ಹೆಸರು ಬಂದ್ಬಿಟ್ಟು ಅಲ್ಲ ಮೂರ್ ಜನ ಏನ್ ಮಾಡ ದಬ್ಬಿ ದಬ್ಬಿ ಬಿಟ್ಬಿಡ್ರಿ ಅಲ್ಲರ ಇನ್ನೇನಂತೆ ರಾಜ್ಯಕ್ಕೆ ಬಾಧ್ಯನು ಬರುವ ತನಕ ಒಂದು ಇದ್ದಂತೆ ಇರೋದು ಅಂದ್ರೆ ರಾಜ್ಯಕ್ಕೆ ಬಾಧ್ಯನ ಯಾರು ದಾವಿದನ ಕುಮಾರ ಅಂದ್ರ ಆ ದಾವಿದನ ಕುಮಾರ ದಾವಿದನ ಸಿಂಹಾಸನ ಕೂತ್ಕೊಳಕ್ಕೆ ಅವರು ಬರುವ ತನಕ ಒಂದು ಇದ್ದಂತೆ ಇರೋದು ಅವ್ರಿಗೆ ಏನ್ ಮಾಡ್ತೀನಿ ಇದನ್ನ ಇದನ್ನ ಕೊಡ್ತೀನಿ ರಾಜ್ಯವನ್ನು ಕೊಡಬೇನು ಅಂತಂತಾರೆ ಆಮೇಲೆ ನೋಡ್ರ ದೇವ್ರ ಏನ್ ಮಾಡಿದ್ರು ಸೋಲೋಮಿನ ಸಂತತಿ ಏನ್ ಮಾಡಿದ್ರು ದೇವ್ರ ಅಷ್ಟು ಉನ್ನತವಾಗಿ ಎತ್ಬಿಟ್ರು ಅಂದ್ರ ಹೆಂಗೆ ಉನ್ನತವಾಗಿ ಬಿಟ್ಟು ಎಟ್ಟಿ ಎತ್ತಿದ್ರು ಅಂತಂದ್ರೆ ಸೋಲೋಮನ್ ಫಸ್ಟ್ ದೇವ್ರ ಆಯ್ಕೆ ಮಾಡ್ಬೇಕು ಹೆಂಗ ಹೇಳ್ತಾರೆ ಅಯ್ಯೋ ದೇವ್ರ ನಾನ ಇಂಥ ಒಂದು ಇದ್ರ ಜನಗಳೆಲ್ಲ ನಮ್ಗೆ ಜ್ಞಾನ ಬುದ್ಧಿ ಇಲ್ಲ ಅಲ್ಲ ಅದರ ಅಂತ ಹೇಳ್ಬೇಕಾದ್ರೆ ದೇವ್ರ ಏನ್ ಮಾಡ್ತಾರೆ ಅಂತ ಒಂದು ತಗುಸ್ಕೊಂಡು ಅಂತ ಒಂದು ಸೋಲೋಮನ್ ಎತ್ಬಿಟ್ಟು ಏನ್ ಮಾಡ್ತಾರೆ ಅಂತ ಒಂದು ಜ್ಞಾನಿ ಆದಂತ ಒಂದು ಸೋಲೋಮನ್ ತರ ಮಾಡ್ಬಿಟ್ಟು ರಾಜ್ಯನೆಲ್ಲ ನಡ್ಸೋದಕ್ಕೆ ಏನ್ ಮಾಡ್ತಾರೆ ಅವ್ನಿಗೆ ಕೆಳಗಡೆ ಇದ್ದವನ್ನ ಏನ್ ಮಾಡ್ರು ಬೇರೆ ದೇವ್ರು ಎದ್ಬಿಟ್ರು ಅಂದ್ರೆ ಇವಾಗ ದೇವ್ರು ಹೇಳ್ತಾರೆ ವೀರೇನಾಗಿ ಹಿಡಿದ್ರೆ ಕಾಣ್ತೀನಿ ನಾವ್ ಏನ್ ಮಾಡ್ತೀವಿ ಬೇರೆ ಅವನ್ನ ಕೆಳಗಡೆ ತಂದ್ಬಿಡ್ತೀನಿ ಅಂತ ಅಂದ್ರು ಆಮೇಲೆ ಅದೇ ಸಮಯದಲ್ಲಿ ನೋಡಿ ಸಿಂಹಾಸನಕ್ಕೆ ಎಂದು ಹಕ್ಕು ಉಡದ ನೋಡ್ರ ಅದೇ ಹೇಳ್ತಾರೆ ಅಂತಾರೆ ಎಂದಿಗೂ ಆ ಸಿಂಹಾಸನಕ್ಕೆ ಏನ್ ಮಾಡಿದ್ರಂತವ್ರ ಹಕ್ಕು ಉಡದ ಹಕ್ಕು ಉಡದ ಏನು ಬೇಕು ರೈತು ನನ್ನ ರೈತ ನಂಗೆ ಬರ್ಲೇಬೇಕು ಅಂತ ಏನ್ ಮಾಡಬಲ್ಲ ಕ್ಲೇಮೇ ಮಾಡಿದ್ರೆ ಅಂದ್ರೆ ರೆಕಾರ್ಡೇ ಇಲ್ಲ ಅಂದ್ರ ಹೆಂಗೆ ರಹಬಾಮ್ ರಹಬಾಮ್ ಅಂತ ಹೇಳಿದ್ರು ಇಲ್ಲ ಜೀವನು ಆಲಯದ ಬಗ್ಗೆ ಸಾಯಿಸ್ಬಿಡ್ತಾರಲ್ಲ ಎಷ್ಟೇನಪ್ಪ ಸೋಲೊಮನು ಪಟ್ಟಾಭಿಷೇಕ ಬರ್ಬೇಕಾರೆ
ಅಡ ನಿಜನ ಸಿಂಹಾಸನ ಹೋಗಿ ಬಲಿಪೀಠ ಕಂಬಿಟ್ಕೊಂಡ್ಬಿಡ್ತಾನಲ್ಲ ಯಾವ್ದು ಫಸ್ಟ್ ಕಿಂಗ್ಸ್ 150 ಫಸ್ಟ್ ಕಿಂಗ್ಸ್ ಒಂದು ಅಡೋನಿಜ ಕರೆಕ್ಟ್ ಅಡೋನಿಜ ಅದರ ಅಡೋನಿಜ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವನು ಈ ರಾಜ್ಯಕ್ಕೋಸ್ಕರ ಫೈಟ್ ಮಾಡ್ತಾರೆ ಅದರ ಅವರಪ್ಪ ವಯಸ್ಸಾಗಿರ್ಬೇಕ್ರೆ ಅವರಪ್ಪ ಸತ್ತೋಗ್ಬಿಟ್ಟು ತಿಳ್ಕೊಂಡು ಏನ್ ಮಾಡ್ತಾನೆ ಹೋಗ್ಬಿಟ್ಟು ಸೋಲೊಮ್ಮನ ಎಲ್ಲಿ ರಾಜ ಆಗ್ಬಿಡ್ತಾ ಅಂದ್ಬಿಟ್ಟು ಇವನೇನ್ ಮಾಡ್ತಾನೆ ಆ ರಾಜನ ಉಸಿರ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತಂದ್ಬಿಟ್ಟು ಅಧಿಕಾರವನ್ನು ವಹಿಸ್ಕೊಂಡು ರಾಜ ಡಿಕ್ಲೇರ್ ಮಾಡ್ಬಿಡ್ತಾರೆ ಅದರ ಅವಾಗ ಏನ್ ಮಾಡ್ತಾರೆ ಸೈಸ್ ಹಾಕ್ಬಿಡ್ತಾರೆ ಅದರ ಆ ರೀತಿ ಈ ನಾಥಾರ್ ವಂಶರು ಮಾಡಿದ್ದೇನಿಲ್ಲ ರೆಕಾರ್ಡೇ ಇಲ್ಲ ಅದರ ಇವರೆಲ್ಲ ಇಷ್ಟೆಲ್ಲ ತಪ್ಪ ನಡ್ಕೊಂಡ್ರೆ ಸರಿ ಎಲ್ಲ ಒಂದ್ ಕಡೆ ಏನ್ ಮಾಡ್ಬೋದಿತ್ತು ಅವರ ಅವ್ರ ಕುತಂತ್ರಗಳು ಏನೋ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಮಾಡ್ಕೊಂಬೋಯ್ತಲ್ಲ ಆತರ ಮಾಡಿದ್ರ ಅಂತಂದ್ರೆ ಆತರ ಮಾಡಿದ್ದೇನಿಲ್ವಂತೆ ರೆಕಾರ್ಡ್ ಇಲ್ವಂತೆ ಆಮೇಲೆ ಹೆಂಗಿತ್ತಂತಂದ್ರೆ ಹೀನವಾದಂತ ಸ್ಥಿತಿ ಅಂತೆ ಅದ್ರ ಬಗ್ಗೆ ಬೈಬಲಲ್ಲಿ ಕೂಡ ಏನ್ ಮಾಡಕ್ ಹೋಗಲ್ಲ ಮೆನ್ಷನ್ ಮಾಡಕ್ ಹೋಗಲ್ಲ ಆದ್ರೆ ಈ ವಂಶದಲ್ಲೇ ದೇವರು ಯಾರನ್ನ ಬರಮಾಡಿದ್ರು ಅಂತಂದ್ರೆ ಮರಿಯಣ್ಣ ಬರಮಾಡಿದ್ರು ಅಂತ ಹೇಳ್ತಾರೆ ಅದ್ರ ಅದಕ್ಕೆ ನೋಡ್ಬೇಕ್ರೆ ಆ ಒಂದು ಲೈನ್ ಅಲ್ಲಿ ಬಂದಂತ ಒಂದು ಕ್ಯಾರೆಕ್ಟರ್ ಹೆಂಗಿತ್ತಂತೀನಿ ಹೆಂಗ್ ಹೇಳ್ತಿರ್ತಾರೆ ಆಲ್ಮೋಸ್ಟ್ ಎವ್ರಿಬಡಿ ಹೆಂಗಿದ್ರಂತೆ ತುಂಬಾ ತಗ್ಗಿಸ್ಕೊಂಡಿದ್ದವ್ರೆ ಅಂತವ್ರನ್ನೇ ಮಾಡುದು ದೇವ್ರಿಗೆ ರೆಕಗ್ನೈಸ್ ಮಾಡೋಣ ಅಂತ ಹೇಳ್ತೀನಿ ನೆಕ್ಸ್ಟ್ ಹೇಳ್ತೀನಿ ಸಾಕ್ಷಿ ಅಲ್ವರ ಯೋಚನೆ ಮಾಡಿರ್ತೀನಿ ಸೊಲೊಮೋನ್ ವಂಶ ದೇವ್ರು ರೆಕಗ್ನೈಸ್ ಮಾಡಿದಂತ ಇದಕ್ಕೆ ಏನ್ ಸಾಕ್ಷಿ ಬೇಕು ಅದಕ್ಕೆ ಬೈಬಲ್ ಕ್ರೋನಾಲಜಿಯಲ್ಲಿ ಇಲ್ಲೇ ದೇವರು ರಾಜ್ಯಕ್ಕೆ ತಳಬಿಟ್ರು ಅಂದ್ರೆ ಇನ್ ಇಸ್ರೇಲ್ ಹೋಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ಅಲ್ವರ ನಾವು ಬೈಬಲ್ ಕ್ರೋನಾಲಜಿಯಲ್ಲಿ ಏನ್ ಮಾಡ್ತಾರೆ ಇಸ್ರೇಲ್ ಗೋತ್ರದ ಒಂದು ಎಣಿಕೆ ಏನ್ ಮಾಡ್ತಾರೆ ರಾಜ್ಯದ ಒಂದು ಕಾಲಕ್ಕೆ ಎಣಿಸ್ಬೇಕು ಅಂತ ಹೇಳ್ತಾರ ಇಸ್ರೇಲ್ ರಾಜ್ಯದ ಎಣಿಸೋದೇ ಬೇಕಾಗಿಲ್ಲ ಯಾಕೆಂದ್ರೆ ಸೊಲೊಮೋನ್ನೇ ಇಷ್ಟೆಲ್ಲ ಗೌರವ ಕೊಟ್ಟು ಇದನ್ನೇ ದೇವರು ಎಣಿಸಿಲ್ಲ ಅಂತಂದ್ರೆ ಇನ್ನು ಅದನ್ನ ಎಣಿಸೋ ನೆಸೆಸರಿ ಇದೆಯಾ ಅಂದ್ರೆ ಎಣಿಸೋ ನೆಸೆಸರಿನೇ ಇಲ್ಲ ಅಲ್ಲ ಅದೇ ನೋಡ್ಬೇಕ್ರೆ ರಾಜರ ಕಾಲ ದೇವರೊಂದು ಎಣಿಕೆ ಪ್ರಕಾರ ಕರೆಕ್ಟ್ ಆಗಿದೆ ಅವುಗಳು ಕೆಟ್ಟತನಗಳಿಂದಲೂ ದೇವರ ವಿರುದ್ಧವಾದ ದಂಗಿಗಳಿಂದಲೂ ಮುಟ್ಟುಗೋಲಾಗಿದ್ದವು ಆದುದರಿಂದ ನಮ್ಮ ಕರ್ತನು ಯೋಸೇಫನ ಮಗನಾಗಿದ್ದಿರಬಹುದು ಎಂಬ ಹೇಳಿಕೆಯು ಸಂಪೂರ್ಣವಾಗಿ ಸುಳ್ಳಾಗಿದೆ ಎಂದು ರುಜುವಾತಾಗುತ್ತದೆ ಯಾಕೆಂದರೆ ಯಾರ ಮಗ ಅಲ್ವೇ ಅಲ್ಲ ಜೋಸೆಫ್ ಮಗ ಅಲ್ವೇ ಅಲ್ಲ ಹಂಗಿರ್ಬೇಕ್ರೆ ಆ ಪಾಯಿಂಟ್ ಏನಾಗಿದೆ ಇವಾಗ ಟೋಟಲ್ ಡಿಸ್ಪ್ರೂವ್ಡ್ ಅದ್ರ ಹಂಗಿರ್ಬೇಕ್ರೆ ದೇವ್ರೋಡ್ ಏನ್ ಬಿಟ್ಟು ಪ್ರಯತ್ನ ಮಾಡೋಲ್ಲ ಮರಿಯಾಳ್ ಮುಖಾಂತರ ಜಿಮ್ಮ ತಗೊಂಡ್ರು ಅಲ್ವರ ಆದ್ರೂ ಕೂಡ ಹೆಂಗಿರ್ಬೇಕು ಯುದ್ಧ ಗೋತ್ರದಲ್ಲೇ ಇರ್ಬೇಕು ಆದ್ರೂ ಕೂಡ ದಾವಿದ ವಂಶನೇ ಇರ್ಬೇಕು ಆದ್ರೂ ಕೂಡ ಏನಾಗಿರ್ಬೋದು ಜೀವ ತಂದೆಯಿಂದ ಬಂದಿರ್ಬಾರ್ದು ರಾಜ್ಯಾಧಿಕಾರ ಕೂಡ ಯಾರಿಂದ ಬಂದಿರ್ಬಾರ್ದು ತಂದೆಯಿಂದ ಬಂದಿರ್ಬಾರ್ದು ದೇವ್ರ ಏನ್ ಬಿಡಿಲ್ಲ ಪ್ಲಾನ್ ಮಾಡೋದಲ್ಲ ಯೋಚನೆ ಮಾಡಿರ್ತೀನಿ ಎಷ್ಟೋ ವರ್ಷಗಳ ಮುಂಚೆ ಏನೋ ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ದೇವ್ರೇನ್ ಮಾಡೋರೆ ಎಲ್ಲ ಆಯ್ಕೆ ಮಾಡ್ಕೊಂಡು ಕರೆಕ್ಟ್ ಆಗಿ ಏನ್ ಮಾಡೋರೆ ಆ ಜೀನಲ್ಲೇ ಜೀನ ತಂದ್ಬಿಟ್ಟು ಹೆಂಗ್ ನಿನ್ಸ ನೋಡಿರ್ತೀನಿ ಅದ್ರ ಅದೇ ನೋಡಿ ದೇವರು ಆ ಗೋತ್ರಕ್ಕೆ ಎಷ್ಟು ರೂಪಾಯಿ ಕೊಟ್ರು ಅಂದ್ರೆ ರಾಜ್ಯಗಳು ಬಡಕ್ಕೂ ಮುಂಚೆ ಎಂತೆಂಥವ್ನ ಆರ್ಸ್ಕೊಂಬಿಟ್ರು ಅದರ ತಾಮಾರ್ ಅಂತೆ ಯೂದ ಮುಖಾಂತರ ತಾಮಾರು ರಹಾಬ್ ಅದರ ರೂತು ಆರ್ಸ್ಕೊಂಬಿಟ್ರು ಅದ್ರ ರಾಜ್ಯಗಳು ಬಂದ್ಮೇಲೆ ತಪ್ಪಾಡಿದ್ಮೇಲೆ ಆ ತರ ಯಾರು ಎಷ್ಟೋ ಜನ ನಿಲ್ತಾರ ಆತರ ಆ ದೇವ್ರನ್ನ ಆಯ್ಕೆ ಮಾಡ್ಕೊಟ್ರು ಅಂದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ವಿಧೇಯತೆ ಇಲ್ಲ ನೋಡಿ ಅಂತಾರೆ ಅದ್ಭುತವಾಗಿ ಏನ್ ಮಾಡ್ತಾರೆ ದೇವರು ಆ ಸೈಲೆಂಟ್ ಆಗಿರೋ ಒಂದು ಟ್ರೈಬ್ ಏನ್ ಮಾಡ್ತಾರೆ ಆ ಟ್ರೈಬ್ ಅಂತ ಒಂದು ಜನರೇಷನ್ ಆಯ್ಕೆ ಮಾಡ್ಕೊಂತಾರಂತೆ ಆಮೇಲೆ ಸೊಲೊಮೋನನ ಕೊಂಬೆಯಿಂದಾದ ರಾಜ್ಯಭಾರದ ಈ ಬದಲಾವಣೆಯನ್ನು ಸ್ಪಷ್ಟವಾಗಿ ಇನ್ನಿತರ ದೇವರ ವಾಕ್ಯಗಳಲ್ಲಿಯೂ ಮುಂತಿಳಿಸಲಾಗಿತ್ತು ನಾವು ಓದುವಂತೆ ನಾನು ಮುಂದಿನ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸದರ್ಮಿಯಾದ ಮೊಳಕೆಯನ್ನು ಸೃಷ್ಟಿಸುವೆನು ನೋಡ್ರ ಇವಾಗ ದೇವರು ಈ ಒಂದು ಸೊಲೊಮೋನ್ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಅಂದ್ಬಿಟ್ಟು ದೇವ್ರು ನಮ್ಗೆ ಎಲ್ಲಿ ಕ್ಲೂ ಕೊಟ್ಟಾರೆ ಅಂತಂದ್ರೆ ಅಲ್ಲಿ ಬೈಬಲ್ ಅಂತ ಒಂದು ಪ್ರಾಫಸಿ ಮುಖಾಂತರ ಕ್ಲೂ ಕೊಡ್ತಾರೆ ಅಂತ ಹೇಳ್ತಾರೆ ಅದರ ಯಾವ್ದಂದ್ರೆ ಯೆರೆಮೀಯ 23:6 ಏನ್ ಹೇಳ್ತಂದ್ರೆ ಇನ್ನೊಂದು ಸಹೋದರಿ ಸರ್ ನಾನು ಮುಂದಿನ ಕಾಲದಲ್ಲಿ ನೋಡಿ ದಾವಿದನ್ ಎಂಬುವಂತ ಮೂಲದಿಂದ ನೋಡಿ ಸದ್ಧರ್ಮಿಯಾದ ಮೊಳಕೆಯನ್ನು ಸದ್ಧರ್ಮಿಯಾದ ಬೇರು ಅಂತ ಕೊಡಲ್ಲ ಇದು ಏನಿದು ಸದ್ಧರ್ಮಿಯಾದ ಮಡಿಕೆಯನ್ನು ಮೊಳಕೆ ಹೌದ್ರಿ ಚಿಗುರಿಸ್ಬೇಕಂತ ಆದ್ರೆ ಏನಂತಂದ್ರೆ ಒಂದು ಈ ಮೊಳಕೆಯನ್ನು ಏನು ಮೊಳಕೆ ನೋಡ್ತದೆ ಅದರ ಬೀಜ ಹಾಕ್ರೆ ಅಲ್ಲಿ ಉಡೋದು ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಕೊಂಬೆ ಹಾಗೆ ಬೆಳೆದಿಂದ ಕೂಡೈತೆ ಆ ಕೊಂಬೆ ಏನ್ ಮಾಡ್ತದೆ ಒಂದು ಬ್ರಾಂಚ್ನ ನೋಡಿದಿಲ್ಲ ಇವಾಗ ಒಂದು ಎಂತರ ಒಂದು ಸ್ಟೆಮ್ ಇರ್ತದೆ ನಿಮಗೆ ಅದರ ಆ ಸ್ಟೆಮ್ ಅಲ್ಲಿ ಚಿಕ್ಕದ ಒಂದು ಚಿಗುರು ಬಿಡ್ತಾ ನೋಡಿ ಅದ್ರ ಬಗ್ಗೆ ಹೇಳ್ತಾರೆ ಬ್ರಾಂಚ್ ಅದರ ಆಲ್ರೆಡಿ ಏನಾಗ್ಬಿಟ್ಟಿದೆ ಒಂದು ಸ್ಟೆಮ್ ನಿಂತ್ಕೊಂಡ್ಬಿಟ್ಟಿದೆ ಆ ಸ್ಟೆಮ್ ಅಲ್ಲಿ ಒಂದು ಚಿಕ್ಕದ ಒಂದು ಫ್ರೆಶ್ ಆಗಿ ಒಂದು ಬ್ರಾಂಚ್ ಬೆಳೀತಾರೆ ಅಂತ ಅಂದ್ಬಿಟ್ರೆ ಅದರ ಆಮೇಲೆ ಒಂದು ಬ್ರಾಂಚ್ ಆಲ್ರೆಡಿ ಇತ್ತು ಆ ಬ್ರಾಂಚ್ ಅಲ್ಲಿ ಬರ್ಬೇಕಾದ ಫ್ರೂಟ್ ಏನಿಲ್ಲ ಕರೆಕ್ಟ್ ಆಗಿ ಎಲ್ದಿರ ಕಾರಣದಿಂದ ಇದ್ರಲ್ಲಿ ಬರುವಂತೆ ಫ್ರೂಟ್ ಅದನ್ನ ಕಟ್ ಮಾಡಿ ಬಿಸಾಕ್ಬಿಟ್ರಂತಾರೆ ದೇವ್ರೇನ್ ಹೇಳ್ತಾರೆ ಇನ್ನೊಂದು ಬ್ರಾಂಚ್ ಏನ್ ಮಾಡ್ತೀನಿ ಫ್ರೆಶ್ ಆಗಿ
ಚಿಗಿರ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಏನದೋ ಇನ್ನೂ ಶೋಧಿಸ್ತಾ ಅಂತೀರಿ. ನಾನು ಮುಂದಿನ ಕಾಲದಲ್ಲಿ ಯಾವ ಕಾಲದಲ್ಲಿ ಅಂದ್ರೆ ಯೇಸು ಕೃಷ್ಣ ಮೊದಲನೇ ಬರುವಿಕೆಯಲ್ಲಿ ಇದು ಎರಡನೇ ಬರುವಿಕೆ ಕಂಪ್ಲೈ ಆಗೋದಿಲ್ಲ ನೋಡಿ. ಮೊದಲನೇ ಬರುವಿಕೆಯಲ್ಲಿ ಒಂದು ಸದರ್ಣಿಯಾದ ಮೊಳಕೆಯನ್ನು ಚಿಗುರಿಸುವೆನು, ಅವನ ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಯೇಸುವಿನ ತಾಯಿಯಾದ ಮರಿಯಳು ಈ ಯುಕ್ತವಾದ ಆಲೋಚನೆಗೆ ಕಟ್ಟು ಬಿದ್ದಳೆಂದು ತೋರುತ್ತದೆ. ಓಕೆನಾ, ಒಂದು ನಿಮಿಷ ನಿಂತೆ. ಅಲ್ಲಿ ಇಂಗ್ಲಿಷ್ ಅಲ್ಲಿ ಏನ್ ಬರ್ತದೆ ಅಂದ್ರೆ ದ ರೈಟರ್ಸ್ ಬ್ರಾಂಚ್ ಅಂತ ಬಂತಲ್ಲ, ಅದಕ್ಕೆ ಬ್ರದರ್ಸ್ ಹೇಳ್ತಾ ಇದ್ರೆ ಯಹೋವಾ ಅವರ್ ರೈಟರ್ಸ್ನೆಸ್ ಅಂತ ಬರ್ತಾರೆ. ಯಹೋವಾ ತಿಸ್ಕೇನು ಅಂತ ಬಂದ ವಾರ್ತೆ ಬರ್ತಾರಂತೆ. ಮೊದಲ ಸಿದ್ಕೇನು ಅಂತ ಬರ್ತಾರೆ. ಆ ವಾರ್ತೆ ಅರ್ಥ ಅಂದ್ರೆ ಅಂದ್ರೆ ಲಾರ್ಡ್ ಈಸ್ ಅವರ್ ರೈಟರ್ಸ್ನೆಸ್ ಅಂತ. ಯಹೋವಾ ನಮ್ಮ ನೀತಿ ಅಂತ ಅಂದ್ಬಿಟ್ಟು ಅಂದ್ರ ಸೊ ಇವಾಗ ನಾವು ಹೇಳ್ತೀವಿ ಯಹೋವಾ ನಿಸಿ ಅಂತ ಹೇಳ್ತಾರಲ್ಲ, ಆ ಟೈಟ್ಲ್ ಅಲ್ಲೇ ಅನ್ವಯಿಸೋದು ಅಂತ ಹೇಳ್ತಾರೆ. ಹಾಗೆ ಅಂತಾರೆ ದೇವರ ಒಂದು ನೀತಿಯಾಗಿ ಯಾರು ಹುಡ್ತಾರೆ, ಯೇಸು ಕೃಷ್ಣ ಹುಡ್ತಾರೆ. ಅವರು ಏನ್ ಮಾಡ್ತಾರೆ ಆ ಭೂಲೋಕದಲ್ಲಿ ರಾಜ್ಯವನ್ನು ಏನ್ ಮಾಡೋದು, ಈ ಒಂದು ಇದರಿಂದನೇ ಏನಾಗುತ್ತೆ ಈ ಬರಂತ ಒಂದು ಇವ್ರು ಇದಾರಲ್ಲ ಅವ್ರು ಇದೇನಾಗುತ್ತೆ ಒಂದು ಜನರೇಷನ್ ಇದೆಲ್ಲ ಏನಂತ ಸ್ಥಾಪನೆ ಆಗೋದು ಅಂತ ಹೇಳ್ತಾರೆ. ಆಮೇಲೆ ಓದಿಸಿ ನೆಕ್ಸ್ಟ್. ಅದಕ್ಕೆ ನೋಡ್ಬೇಕಾದ್ರೆ ಇದೇನಂತಾರೆ ಇದು ಇದಕ್ಕೆ ಸಂಪೂರ್ಣವಾಗಿ ಈ ಟೈಟ್ಲ್ ಅಪ್ಲೈ ಆಗೋದು ಯಾರಿಗೆ, ಈ ಟೈಟ್ಲ್ ದಾವಿದೇನ ಕುಮಾರ ಅಂತಂದ್ಬಿಟ್ಟು ಈ ಟೈಟ್ಲ್ ಅಪ್ಲೈ ಆಗೋದು ಯಾರಿಗೆ, ಯೇಸು ಕ್ರಿಸ್ತನ್ ಮಾತ್ರನೇ ಹೊರತು ಅವ್ರ ಜೊತೆಗೆ ಸಭೆಗೆ ಏನಾಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದ ಯಾರ ಜೀನಾಲಜಿ, ಯೇಸು ಕ್ರಿಸ್ತನ್ ಜೀನಾಲಜಿ ಏನಂದ್ರೆ ನಾಥನ್ ಮುಖಾಂತರ ಬಂದಂತ ದಾವಿದಿನ ಜೀನಾಲಜಿ. ನಮ್ಗೆಲ್ಲ ದಾವಿದಿನ ಸಂಬಂಧ ಇದೆಯಾ, ನಮ್ಗೆ ದಾವಿದಿಗೆ ನಾವು ಜೀನಾಲಜಿ ಬರೋದೇ ಇಲ್ಲ. ಅದರ ಅದೇ ನೋಡ್ಬೇಕು ದೇವ್ರ ಏನ್ ಮಾಡಿದ್ರೆ ಈ ಒಂದು ಸ್ಪೆಷಲ್ ಆಗಿರೋಂತ ಒಂದು ಈ ಟೈಟ್ಲ್ ಯಾರಿಗೆ ಮಾತ್ರ ಅಂದ್ರೆ ಕ್ರೈಸ್ಟ್. ಅದೇ ಅವ್ರು ಹೆಂಗಿರ್ತಾರೆ ಅಂತಂದ್ರೆ ಈ ಶೆಲ್ ಬಿ ಎ ಕಿಂಗ್ ಅಂಡ್ ರೀನ್ ಅಂಡ್ ಪ್ರಾಸ್ಪರ್ ಅದರ ಆಳ್ವಿಕೆ ಮಾಡಿ ಪೂರ್ವಕ್ಕೆ ಹೇಳ್ತಾರೆ. ಓದಿರ್ತೀನಿ ಇಲ್ಲಿ ನೋಡಿ, ರಾಜನಾಗಿ ಆಳುತ್ತಾ ನೋಡಿ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ನೋಡ ದೇಶದಲ್ಲಿ ಏನ್ ಮಾಡ್ತಾರೆ, ಇದನ್ನ ಯಾರು ಮಾಡ್ತಾರೆ, ಕ್ರಿಸ್ತನೇ ಮಾಡೋದು ಮಾಡೋದು ಅದರ. ಆಮೇಲೆ ನೋಡಿ ನೆಕ್ಸ್ಟ್ ವಚನ ಓದಿಸ್ತಾರ, ಎಲ್ಲೋ ಒಂದ್ ಕಡೆ ಮೋಸ್ಟ್ಲಿ ಏನ್ ಮಾಡಬೇಕು ಬ್ರದರ್ ಹೆಸರು ಹೇಳ್ತಾ ಇದ್ರೆ ಈ ಪಾಯಿಂಟ್ ಎಲ್ಲೋ ಒಂದ್ ಕಡೆ ಮನೆಯೊಳಗೆ ಏನಾಗಿರ್ಬೇಕು ಗೊತ್ತಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ಇದು ಏನು ಇವಾಗ ಬಿದ್ದೋದಂತ ಒಂದು ಇದಾಗಿರೋಂತ ನಾಥನ್ ಅದರ ಆ ಜನರೇಷನ್ ನಾವು ಇದರಿಂದ ದೇವರು ನನ್ನ ಒಂದು ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಇದನ್ನ ನನ್ನ ಮುಖಾಂತರ ಮಾಡ್ತಾರೆ ಒಂದು ಒಂದು ರಕ್ಷಕನ ತರ್ತಾ ಇದ್ರೆ ಮಸಿಯನ್ನ ತರ್ತಾ ಇದ್ರೆ ಅಂತಂದ್ಬಿಟ್ಟು ಈ ಪಾಯಿಂಟ್ ನ ಮರೆಯಲ್ಲಿ ಎಲ್ಲೋ ಒಂದ್ ಕಡೆ ಗ್ರಹಿಸ್ಕೊಂಡು ಏನ್ ಮಾಡಿರ್ಬೇಕು ಅಂತಂದ್ರೆ ದೇವರಿಗೆ ಸ್ತೋತ್ರ ಹೇಳಿರ್ಬೇಕು ಅಂತ ಹೇಳ್ತಾರೆ. ಇದು ಎಲ್ಲಿ ಗೊತ್ತಾಗ್ತಾರೆ ಅಂದ್ರೆ ಮಲಯಾಳು ಹೇಳಿದಂತ ಒಂದು ವಚನ ಮುಖಾಂತರ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಓದಿ ಇಷ್ಟ ಅದು ಏನಂತ ಓದಿ ಮುಂದಕ್ಕೆ ಓದಿ ವಾಲಿಮು. ನೋಡ್ರ ಅದಕ್ಕೆ ಅಲ್ಲಿ ಏನಂತಾರೆ ನಮ್ಗೆ ಕಂಡು ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರ ಪವಿತ್ರಾತ್ಮ ಬೆರೀತಾ ಹಾಗೆ ಅವಳು ಹೇಳಂತ ಅಲ್ಲಿ ಮಾತಲ್ಲಿ ನಮ್ಗೆ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ. ಏನದು ಓದಿ ಇಷ್ಟ ಇವಾಗ ದೇವರು ಬೈಬಲ್ ಓದ್ಬಿಡಿ ಇಷ್ಟ ವಚನ ಲೂಕ ಒಂದನೇ ಅಧ್ಯಾಯದಲ್ಲಿ 46-45. ಅಲ್ರ ನನ್ನ ಪ್ರಾಣವನ್ನು ಏನ್ ಮಾಡಿದ್ರು ನನ್ನ ಮನ್ಸು ನನ್ನ ಹೃದಯ ಏನ್ ಮಾಡ್ತದೆ ದೇವನ್ನ ಕೊಂಡಾಡ್ತದೆ. ನೋಡ್ರಿ ದಾಸಿಯ ದೀನ ಸ್ಥಿತಿಯ ಮೇಲೆ ಏನ್ ಮಾಡಲ್ಲ ದೇವ್ರ ಲಕ್ಷ್ಯ ಇಟ್ಟ ದೃಷ್ಟಿ ಇಟ್ಟು ನೋಡೋರಂತೆ ಅಲ್ವರ. ಆದ್ರೆ ಆಮೇಲೆ ಈಗ ಇಂದಿನಿಂದ ತಲತಲಾಂತರದವರೆಲ್ಲ ನನ್ನನ್ನು ಧನ್ಯರೆಂದು ಹೊಗಳುವರು. ಧನ್ಯರೆಂದು ಏನ್ ಮಾಡ್ತಾರೆ ಹೊಗಳ್ತಾರೆ. ಯಾಕಂತಂದ್ರೆ ನಾತಾಂದ ಒಂದು ಇದು ಎಲ್ಲೋ ರೆಕಗ್ನಿಷನೇ ಇಲ್ಲ. ಆ ರೆಕಗ್ನಿಷನ್ ಏಜ್ ಇವಾಗ ಇವಾಗ ಶುರು ಆಯ್ತು. ಯಾರು ಕೇರ್ ಮಾಡದೆ ಅಂತ ಒಂದು ಒಂದು ವಂಶದಿಂದ ದೇವ್ರೇನ್ ಮಾಡ್ತಾರೆ ಲೋಕಕ್ಕೆ ರಕ್ಷಕ ಅಂತ ಇರ್ತಾರೆ ಅಂತಂದ್ಬಿಟ್ಟು ಎಲ್ಲಾ ಜನಗಳು ಏನ್ ಮಾಡ್ತಾರೆ ಮರಿಯಾಳ್ನ ಅಲ್ಲಿ ಗೌರವಿಸ್ತಾರೆ ಅಂತಂದ್ಬಿಟ್ಟು. ಆಮೇಲೆ ನೋಡ್ರ ದೇವ್ರೇನ್ ಮಾಡ್ರ ದೊಡ್ಡ ಉಪಕಾರವನ್ನು ಮಾಡಿದಾರಂತೆ. ಏನ್ರಿ ಆತನ ನಾಮವು ಪರಿಶುದ್ಧವಾದದ್ದು. ನೋಡ್ರ ಆತನ ಮೇಲೆ ಭಯ ಇರೋರಿಗೆ ದಯ ಹೆಂಗಿರ್ತಾರಂತೆ ಅದ ತಲಾಂತರವರೆಗೂ ಇರ್ತದೆ. ಆಮೇಲೆ ಆತನು ತನ್ನ ಭುಜ ಪರಾಕ್ರಮವನ್ನು ತೋರಿಸಿ ಸೊಕ್ಕಿದ ಮನಸ್ಸ ಉಳ್ಳವರನ್ನು ಚದುರಿಸಿ ಬಿಟ್ಟಿದ್ದಾನೆ. ನೋಡ್ರ ಎಂತ ಸೊಕ್ಕಿದ ಮನಸ್ಸುಳ್ಳವರನ್ನು ಏನ್ರಿ ಸೋಲಂ ಒಂದು ಆ ಜನರೇಷನ್ ಅಲ್ರ ಏನ್ರಿ ಅಹಂಕಾರ ಆ ಗೌರವ ಅದೆಲ್ಲ ಇತ್ತಲ್ಲ ಪದವಿ ಎಲ್ಲ ಅದೇ ಬಿಡ ದೇವ್ರಿವಾಗೆಲ್ಲ ಕಡಿಬಿಟ್ರು ಚದುರಿಸ್ಬಿಟ್ರು. ಆಮೇಲೆ
ಪ್ರಭುಗಳನ್ನು ಸಿಂಹಾಸನಗಳಿಂದ ದುಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಆ ಒಂದು ಲೈನಲ್ಲಿ ಬಂದಂತ ಎಲ್ಲಾ ರಾಜ್ಯಗಳನ್ನ ತೆಗೆದು ದೇವರು ನೆಕ್ಸ್ಟ್ ಯಾವ ರಾಜನ ಕುಣಿಸ್ತಾರೆ ಈ ಒಂದು ದೀನ ಸ್ಥಿತಿಯಲ್ಲಿ ಅಂತ ಈ ಒಂದು ಇದರಲ್ಲಿ ಅಲ್ಲ ಅವರೆಲ್ಲ ರಾಜ್ಯರಾಗಿ ಬಂದ್ರು ಆಳ್ವಿಕೆ ಮಾಡಿದ್ರು ಅದರ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು 40 50 55 ವರ್ಷ 60 ವರ್ಷ ಇಷ್ಟೇ ಅರೆ ಈ ಒಂದು ದೈನ್ಯ ಬರುವಂತ ಒಂದು ರಾಜ್ಯಗಳು ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ ಕ್ರಿಸ್ತನ ಜೊತೆಗೆ ಏನ್ ಮಾಡ್ತಾರೆ ಅವರು ಭೂಲೋಕದಲ್ಲಿ ಏನ್ ಮಾಡ್ತಾರೆ ರಾಜ್ಯಗಳ ತರ ಆಳ್ವಿಕೆ ಮಾಡ್ತಾರೆ ಕರೆಕ್ಟಾ ಯಾಕೆಂದ್ರೆ ಈಸ್ ಒನ್ ಆಫ್ ದ ಏನ್ಷಿಯನ್ ವದೀಸ್ ಇವ್ರ ಲಿಸ್ಟ್ ಇಷ್ಟೊಂದು ಹೆಸರಲ್ಲಿ ಇಷ್ಟು ಗೌರವ ಕೊಟ್ಟವ್ರೆ ಅಂತಂದ್ರೆ ನಾಥನ್ ಡೆಫಿನೆಟ್ಲಿ ಏನಾಗಿರ್ಬೇಕು ಪಿತೃಗಳಲ್ಲಿ ಏನಾಗಿರ್ಬೇಕು ಅಂತ ಪಿತೃ ಆಗಿರ್ಬೇಕು ಅದರ ಆಮೇಲೆ ಆ ಗೋತ್ರದವರು ಆ ವಂಶದಲ್ಲಿ ಬಂದವರು ಎಲ್ಲರೂ ಏನಾಗಿರ್ಬೇಕು ದೇವ್ರಿಗೆ ಎಲ್ಲ ಒಂದ್ ಕಡೆ ಏನಾಗುತ್ತೆ ವಿಧೇಯತೆಗೆ ಬಾಂಡಿರ್ತಾರೆ ಅದು ರೆಕಾರ್ಡ್ ನಮ್ಗೆ ಏನ್ ಮಾಡಿಲ್ಲ ಕೊಟ್ಟಿಲ್ಲ ಅಂದ್ರೆ ಅದೇ ನೋಡ್ಬೇಕ್ರೆ ಹೀಬ್ರೂಸ್ 11 ಚಾಪ್ಟರ್ ಬರುವಂತ ಏನ್ಷಿಯನ್ ವದೀಸ್ ಲಿಸ್ಟ್ ಅಲ್ಲಿ ದಟ್ ಇಸ್ ಒನ್ ಆಫ್ ದ ಲಿಸ್ಟ್ ಅದು ಬಿಟ್ಟು ಎಷ್ಟೋ ಜನಗಳು ಏನಾಗಿರ್ಬೋದು ಇರ್ಬೋದು ಹಿಂಗೋ ವಿಧೇಯತೆ ಆಗಿರ್ಬೋದು ಅದು ಬೈಬಲ್ ಏನ್ ಮಾಡೋದು ರೆಕಾರ್ಡ್ ಕೊಟ್ಟಿಲ್ಲ ದೇವ್ರು ಯಾರ್ಯಾರಿಗೆ ಆ ಒಂದು ಚಿತ್ರದ ಪ್ರಕಾರ ಯಾರ್ಯಾರಿಗೆ ಪಿತೃ ಒಂದು ರಿವಾರ್ಡ್ ಕೊಡ್ತಾರ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅದೇ ನೋಡ್ಬೇಕ್ರೆ ಎಂತಾರಂತೆ ನೀವೇನು ಬೋರ್ಡ್ ಇಲ್ದಿರೋದು ಏನ್ ಮಾಡ್ತಾರೆ ದೇವ್ರು ಆ ಉನ್ನತ ಸ್ಥಿತಿಗೆ ಏರಿಸಿ ರಾಜನ ಕೊಡ್ತಾರಂತೆ ಆಮೇಲೆ ಭೂಲ ಅಂತಂದ್ರೆ ಪ್ರಭುಗಳಾಗಿರ್ತಾರಂತೆ ಅವರು ಆಮೇಲೆ ನೋಡ್ರ ಎಂತ್ರೆ ಎಲ್ಲಾರ್ಗು ಇರೋರ್ಗೆ ಬರಿಕೈನಲ್ಲಿ ಕಳಿಸ್ಬಿಟ್ರಂತೆ ಮತ್ತೆ ಇದನ್ನ ಹೆಂಗೆ ಹೇಳಿರ್ಬೋದು ಅಂತ ಹೇಳ್ತಾರೆ ಬರ್ತಾರೆ ಸರ್ ಅಂತಂದ್ರೆ ಮೋಸ್ಟ್ಲಿ ಮರಳು ಏನಾಗಿರ್ಬೋದು ಈ ಒಂದು ಇದನ್ನ ಕಲ್ತಿರ್ಬೇಕು ಮೋಸ್ಟ್ಲಿ ಅದರ ಯಾಕಂದ್ರೆ ಸೋಲೋಮನ್ ಇಂದ ಬಂದಂತ ಇದರಲ್ಲಿ ರೆಕಗ್ನೈಸ್ ಮಾಡ್ತಾರೆ ದೇವ್ರೆ ಮುಟ್ರು ನಾಥನ್ ಅಂತ ಇರುವಂತ ನಮ್ಮನ್ನ ರೆಕಗ್ನೈಸ್ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ ದೇವ್ರಿಗೆ ಸ್ತೋತ್ರ ಎಲ್ಲಿ ಮಾಡ್ತಾರೆ ಅವಳು ಅವಳು ಈ ತರ ಹೇಳ್ತಾರಲ್ಲ ಅದ್ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ನೆಕ್ಸ್ಟ್ ವಾಲ್ಯೂಮ್ ಅದಿಷ್ಟ ನೆಕ್ಸ್ಟ್ ಕಿರೀಟ ಮತ್ತು ಮುಕುಟವನ್ನು ಚಿತ್ಕೆಯಿಂದ ಹೀಗೆ ಸಲಮಾನನ ಪೀಳಿಗೆಯವರಿಂದ ತೆಗೆದು ಅದನ್ನು ಅದರ ಹಕ್ಕುಳ್ಳ ದಾವೀದನ ಮೂಲಕ ನೀಡಲಾಗಿದೆ ನೋಡ್ತಾ ಈ ರೀತಿ ಏನಾಗ್ಬಿಡ್ತು ರಾಜ್ಯ ಯಾರಿಗೆ ಟ್ರಾನ್ಸ್ಫರ್ ಆಗ್ಬಿಡ್ತು ಯಾರಿಂದ ಸೋಲೋಮನಿಂದ ತಕ್ಕಂತೆ ಯಾರಿಗೆ ಹೋಗ್ಬಿಡ್ತು ಇವಾಗ ಸೀರಾ ಬಂದ್ಬಿಟ್ಟು ನಾಥನ್ಗೆ ಹೊರಟಾಯ್ತು ಅಲ್ವರ ಸರಿ ನೋಡಿ ನೆಕ್ಸ್ಟ್ ಹೇಳ್ತಾರೆ ನಮ್ಮ ಕರ್ತನು ಯಾವ ರೀತಿಯಲ್ಲಿ ದಾವಿದನ ಕೊಂಬೆಯು ಸಂತಾನವು ಅಥವಾ ದಾವಿದನ ಮಗನು ಆಗಿದ್ದಾನೆ ಎಂಬುದನ್ನು ನೋಡಿದ್ದೇವೆ ಆತನ ವಂಶಾವಳಿಯ ಪೀಳಿಗೆಯಲ್ಲಿ ಇದನ್ನು ಸೂಕ್ತ ರೀತಿಯಲ್ಲಿ ಕಂಡುಕೊಳ್ಳಬಹುದು ನೋಡ್ರ ಇದು ನಾನು ಟ್ರೇಸ್ ಮಾಡ್ಬಿಟ್ರೆ ಯಾವ ರೀತಿ ಯೇಸು ಕ್ರಿಸ್ತು ದಾವಿಗೆ ಸಂಬಂಧವಾಗಿ ಬೆಳೆದ್ರು ಅಂತ ಅಂದ್ಬಿಟ್ಟು ನಾವೇನ್ ಬಿಡ್ತೀವಿ ಇವಾಗ ಕ್ಲೀನ್ ಆಗಿ ನಾವು ಟ್ರೇಸ್ ಮಾಡ್ಬಿಟ್ರೆ ಅಲ್ವರ ಆಮೇಲೆ ಮತ್ತು ಇದು ಈ ಸಂಬಂಧವಾದ ದೇವರ ವಾಕ್ಯಗಳಿಗನುಸಾರವಾಗಿಯೇ ಇದೆ ಆತನು ಯಾವ ರೀತಿಯಲ್ಲಿ ದಾವಿದನ ಕರ್ತನು ಎಂಬುದನ್ನು ಈಗ ನೋಡೋಣ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಯೇಸು ಕ್ರಿಸ್ತ ಹೆಂಗೆ ದಾವಿದನ ಕರ್ತನು ಅಂತ ಏನ್ ಮಾಡೋಣ ನಾವು ನೋಡೋಣ ಅಂದ್ರೆ ಇದನ್ನ ಮುಂದಿನ ವಾರ ಏನ್ ಮಾಡೋಣ ನಾವು ನೋಡೋಣ ಓಕೆನಾ ದೇವ್ರ ವಾಕ್ಯಗಳನ್ನ ಆಶೀರ್ವಿಸ್ತೇನೆ ಡೌಟ್ಸ್ ಏನ ಇದೆಯಾ ಡೌಟ್ಸ್ ಏನಿಲ್ಲ ಕ್ಲಿಯರ್ ಆಯ್ತಾ ಕ್ಲಿಯರ್ ಕ್ಲಿಯರ್ ಆಯ್ತಾ ಅರ್ಥ ಆಯ್ತಾ